गणेशा यस सर, गौरी यस सर, लक्ष्मी यस सर, वेंकटेशा प्रेजेंट सर, सूर्या 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 सर, ऐनो ಯಾವ ಲೋಕದಲ್ಲಿದ್ಯಾ ನೀನು? ಭೂಲೋಕದಲ್ಲಿ ಮೇಷ್ಟ್ರೆ. ಸೈಲೆನ್ಸ್ 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 ಅಂದ್ರೆ ನಿಶಬ್ದ ಅಂತ ಅರ್ಥ ಮೇಷ್ಟ್ರೆ. ಐ ಈ ಅಕ್ಷರಗಳು ಎಲ್ಲಿಂದ ಬಂತು ಮೇಷ್ಟ್ರೆ? ತಿಳ್ಕೋಬೇಕು ಅಂದ್ರೆ ಯಾವ್ದಾದ್ರೂ ಲೈಬ್ರರಿ ಹೋಗಿ ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದು, ಆಗ ತಿಳಿಯುತ್ತೆ. ಸರ್, ನಿಶಬ್ದವಾಗಿದ್ರೆ ಎಷ್ಟೋ ಶಬ್ದಗಳು ಅರ್ಥನೇ ಗೊತ್ತಾಗಲ್ಲ. ಏನಯ್ಯ ಬೇಕು ನಿನಗೆ? ಈ ಐ ಈ ಅಕ್ಷರಗಳು ಎಲ್ಲಿಂದ ಬಂತು ಅಂತ ಹೇಳ್ತೀರಾ? ಅದು ಒಳಗಡೆ ರೂಮ್ ನಲ್ಲಿ ಮಾಸ್ತಿ, ಕುವೆಂಪು, ದಾರಾ ಬೇಂದ್ರೆ ಅಂತ ದೊಡ್ಡ ದೊಡ್ಡ ಕವಿಗಳು ಬರೆದಿರೋ ಪುಸ್ತಕದ ರಾಶಿನೇ ಇದೆ. ಅಲ್ಲಿ ಹೋಗಿ ನೋಡು. ಓ ಮಾಸ್ತಿ, ಕನ್ನಡದ ಆಸ್ತಿ, ಇದು ಕುವೆಂಪು ಅವರು ಬರೆದಿರೋದು. ಇದನ್ನೆಲ್ಲ ಇವತ್ತೇ ಓದ್ ಮುಗಿಸ್ತೀಯಾ? ಯಾಕೆ ಅನುಮಾನನ? ಅಲ್ಲಪ್ಪ, ಸಂಜೆ 7 ಗಂಟೆಗೆ ಲೈಬ್ರರಿ ಬೀಗ ಹಾಕ್ತಾರಲ್ಲ, ಅದಕ್ಕೆ ಕೇಳಿದೆ. ಹೌದಾ? ಹಾ. ಮತ್ತೆ ಮಧ್ಯರಾತ್ರಿ 12 ಗಂಟೆವರೆಗೂ ಈ ಬಾರು, ಲೈ ಬ್ಯಾಂಡ್, ಇಸ್ಪಿಟ್ ಕ್ಲಬ್ ಗಳೆಲ್ಲ ತೆಗ್ದಿರತ್ತಲ್ಲ, ಇದಕ್ಕೆಲ್ಲ ಟೈಮ್ ಕೊಡುತ್ತೆ ನಮ್ಮ ಸರ್ಕಾರ. ಎಲ್ಲಿಂದ ಬಂತು ಗೊತ್ತಾಯ್ತಾ? ಓ ಗೊತ್ತಾಯ್ತು. ಎಲ್ಲಿಂದ ಬಂತು? ನಿಮ್ ಬೆನ್ನಿಂದನೇ ಬೆಟ್ಟದಷ್ಟು ಪುಸ್ತಕ ಇದೆಯಲ್ಲ, ಓದ್ ನೋಡಿ. ನಿಂತ್ಕೊಳ್ಳ ಅಲ್ಲೇ. ಯಾಕಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ? ಲೋಕ ಸಂಚಾರ ಎಲ್ಲ ಮುಗಿತಾ? ಲೋಕ ಸಂಚಾರ ಮಾಡಕ್ ನಾನೇ ನಾರ್ದಾನ, ಲೈಬ್ರರಿಗೆ ಹೋಗಿದ್ದೆ, ಲೇಟ್ ಆಯ್ತು. ನಿನ್ ಜೊತೆ ಓದೋರೆಲ್ಲ ನಿನ್ ಹಾಗೆ ಹೋಗ್ತಾರೇನು? ಅವ್ರು ಹಿಡಿಸ್ಲಿಲ್ಲ, ಅವ್ರು ಹೋಗ್ಲಿಲ್ಲ, ನನ್ ಹಿಡಿಸಿದೆ, ನಾನು ಹೋಗ್ತೀನಿ. ಹತ್ ನನ್ ಮಗನೇ, ನಿನ್ ಬಿಟ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀಯಾ, ಬಾ ಇವತ್ ನಿನ್ ಪೂಜೆ ಮಾಡ್ತೀನಿ. ನಾಯಿ ಕುತ್ತಿಗೆ ಚೈನ್ ಹಾಕೋಗೆ ನನ್ ಕಾಲಕ್ಕೆ ಚೈನ್ ಹಾಕಿ ಅನ್ನ ಹಾಕ್ತಾ ಇದೆಯಲ್ಲ, ನಾನೇನ್ ಬೋಗೋನ? ನಾಯಿಗೆ ಚೈನ್ ಹಾಕದೆ ಹೋದ್ರು ಅದು ಬರೀ ಊರಲ್ಲಿ ಮಾತ್ರ ಸುತ್ತುತ್ತೆ. ನನ್ನ ಮಗನೇ, ನಿನ್ನ ಬಿಟ್ರೆ ದೇಶನೇ ಸುತ್ಕೊಂಡ್ ಬಂದ್ಬಿಡ್ತೀಯ ನೋಡು. ಹಾಕಿದ್ದನ್ನ ಸುಮ್ನೆ ತಿಂದ್ಬಿಟ್ಟು ತೆಪ್ಪಗ್ ಬಿದ್ಕೋ, ಗೊತ್ತಾಯ್ತಾ? ಓಹೋ, ಇದು ನಮ್ಮ ಪರಾಕ್ರಮಕ್ಕೆ ಅಡ್ಡಿಯೇ, ನೋಡುವ. ಆಚಾರಪ್ಪ, ಈ ಸರ್ಪಳಿ ತುಂಡ್ ಮಾಡು. 10 ರೂಪಾಯಿ ಕೂಲಿ ಆಯ್ತದೆ, ಮಡಗಿದ್ಯಾ? ಕೆಜಿ ಕಡಿಮೆ ಕಡಿಮೆ ಅಂದ್ರು 30 ರೂಪಾಯಿ ಆಯ್ತದೆ, ಇದು ಸುಮಾರು 10 ಕೆಜಿನೇ ಐತೆ. ಮೊದ್ಲು ಈ ಸರ್ಪಳಿನ ತುಂಡ್ ಮಾಡಿ ಕಬ್ಣನ ನೀನೇ ಮಾರ್ಕೊಂಡ್ಬಿಡು, ಪೀಡೆ ಹೋಯ್ತದೆ. ಹಾ, ನಿನ್ ಕಾಲ್ದ ಆಯಿಲ್ ಮಡಗು. ಹೌದು, ಏನ್ ಕದ್ದೆ ಅಂತ ನಿನ್ಗೆ ಶಿಕ್ಷೆ? ಕದಿಲಿಲ್ಲ, ಕಲಿಯಕ್ ಹೋಗಿದ್ದಕ್ಕೆ ಈ ಶಿಕ್ಷೆ. ಆಯ್ತು, ಎದ್ ನಡಿ. ಹಾಕಿ ನೋಡು, ಕಾಲಕ್ಕೆ ಸರ್ಪಳಿ ಹಾಕಿದ್ರು ಕೂಡ ಊರೆಲ್ಲ ಸುತ್ತಾಡ್ತಿಯಲ್ಲ. ಏ, ಎಷ್ಟು ಧೈರ್ಯ, ಮೆಚ್ಕೋಬೇಕಾದ್ದೆ ಅಲ್ವೋ? ಇಷ್ಟು ಓದ್ ಏನೋ ತಿಳ್ಕೊಂಡಿದ್ಯ ನೀನು? ನೋಡು, ಈ ಕಿತ್ಲೆ ಅನ್ಸುಲಿದ್ದೇನೆ, ಇದ್ರೊಳಗೆ ಎಷ್ಟೊಳಗಳಿದೆ ಅಂತ ಹೇಳ್ತೀನಿ. ನೀವ್ ಯಾರಾದ್ರೂ ಹೇಳ್ತೀರಾ? ಎಷ್ಟಿದೆ? ಸರಿಯಾಗಿ 10 ಇದೆ, ಬೇಕಾದ್ರೆ ನೋಡು. ಯಾರು ಹೇಳ್ಕೊಟ್ರು ನಿನ್ಗೆ? ಕಾರಂತಜ್ಜ. ಕಾರಂತಜ್ಜ ಯಾರವ್ರು? ಈ ಆಚಾರಪ್ಪಂಗೆ ನಮ್ಮೂರಲ್ಲಿ ಎಷ್ಟ್ ಕಾಗೆಗಳಿದೆ ಅಂತ ಗೊತ್ತಿಲ್ಲ, ನಿನಗೆ ಕಾರಂತಜ್ಜ ಯಾರು ಅಂತ ಗೊತ್ತಿಲ್ಲ, ಬರೀ ನನ್ ಕಾಲ್ಗೆ ಸರಪಳಿ ಹಾಕಿ ಕಟ್ಟಾಕದ್ ಮಾತ್ರ ಚೆನ್ನಾಗ್ ಗೊತ್ತು. ನಿನ್ನೆ ರಾತ್ರಿ 3 ಜನ ಬಂದು 25,000 ರೂಪಾಯಿ ಕೊಟ್ಟಿದ್ ನಿಜ. ನಾವ್ 3 ಜನ ಬಂದಾಗ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದು ನಿಜ. ಆದ್ರೆ ಇವತ್ ಬೆಳಿಗ್ಗೆ ಇವರಲ್ಲೊಬ್ಬ ಬಂದು ಕೃಷ್ಣಪ್ಪನ್ಗೆ ಹಾವು ಕಚ್ಚಬಿಟ್ಟೈತೆ, ಅರ್ಜೆಂಟ್ ಆಗಿ ದುಡ್ಡು ತಗೊಂಬ ಅಂತ ಹೇಳ್ದ. ಅದಕ್ಕೆ ಬುದ್ಧಿ ಐತೆ ನಮ್ಮ ನಿನಗೆ? 3 ಜನ ಒಟ್ಟಿಗೆ ಬಂದಾಗ ದುಡ್ಡು ಕೊಡ್ಬೇಕು ಅನ್ನೋ ಷರತ್ತನ್ನು ಮೀರಿ ಒಬ್ಬನ ಕೈಗೆ ದುಡ್ಡು ಕೊಟ್ಟರೆ ತಪ್ಪಿಗೆ ಆ 25,000 ರೂಪಾಯಿ ನೀನೇ ಕೊಡ್ಬೇಕು ಅಂತ ನಮ್ಮ ಪಂಚಾಯತಿ ತೀರ್ಮಾನ ಆಗಿದೆ. ಹೋಗಿ ಹೋಗಿ, ನಿಮ್ಮ ಅಪ್ಪ ಮನೆಯಿಂದ ತಂದು ಕೊಡು, ಹೋಗಿ. ಅಯ್ಯೋ ಅಯ್ಯೋ ದೇವ್ರೆ, ಈ ಅನ್ಯಾಯ ಕೇಳೋರು ಯಾರು ಇಲ್ವ ಇಲ್ಲಿ?
ಯಾಕಿಲ್ಲ ನಾನು ಇದನ್ನ ತಡೆಯಕ್ಕೆ ಏ ಯಾರು ನೀನು ಅವರಿಬ್ಬರಿಗೆ ದುಡ್ಡು ಕೊಡಕ್ಕೆ ಬಂದಿರೋನು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತೋ ನಿನಗೆ ಆ ಹಿತ್ತಲಲ್ಲಿ ಗಿಡ ಕಿದ್ದೆ ಈಗ ತಾನೆ ಕಿತ್ಕೊಂಡು ಬಂದೆ ಅದೆಲ್ಲ ನಿಮಗೆ ಯಾಕೆ ಅವರ ದುಡ್ಡು ಅವರು ತಗೊಂಡಂಗ ಕೇಳಿ ತಗೊಳ್ಳೆ ಏನು ಚೋಟುದ್ದ ಇದ್ದೀಯಾ ಹುಡುಗಾಟ ಆಡೋದಕ್ಕೆ ಪಂಚಾಯತ್ ಕಡೆನೇ ಬೇಕಾಯ್ತಾ ನಿನಗೆ ರೀ ಸ್ವಾಮಿ ಹುಡುಗಾಟ ಆಡ್ತಾರ ನಾನಲ್ಲ ನೀವು ಹೌದು ಇವರಿಬ್ಬರು ಇದ್ದಾರೆ ಇನ್ನೊಬ್ಬನ ಬರ ಕೇಳಿ ದುಡ್ಡು ಕೊಡೋಣ ಅಲ್ವಾ ಈಗೇನ್ ಹೇಳ್ತೀರ ಯಜಮಾನ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಗೊತ್ತಲ್ಲ ಗೊತ್ತು ಅವ್ರು ನಮ್ಮ ದೇಶದ ಪ್ರಧಾನಿ ಆಗಿದ್ರು ಅವರು ಚೋಟುದ್ದನೆ ಇದ್ದಿದ್ದು ಹೇಗ್ ಮಾಡಿದ್ರು ರಾಜ್ಯ ಬರಾನ ನೀವು ಮಾರುದ್ದ ಇದ್ದೀರಾ ಹೋಗಿ ಹೋಗಿ ಮನೆ ಹಾಳು ಮಾಡೋ ತೀರ್ಮಾನ ಕೊಟ್ಟಿದ್ರೆ ಉದ್ದ ಎಷ್ಟು ಅನ್ನೋದು ಮುಖ್ಯ ಅಲ್ಲ ಮೆದಳು ಸ್ವಾಮಿ ಮೆದಳು ಅಲ್ವಾ ಹೌದು 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 ನೀವು ಹಂಗಂದ್ರೆ ಹಂಗೆ ಹಿಂಗಂದ್ರೆ ಹಿಂಗೆ ನೀವು ಉದ್ದರಾಗಲ್ಲ ಅಲ್ಲ ಅಷ್ಟು ಜನ ದೊಡ್ಡವ್ರ ಮುಂದೆ ಎಷ್ಟು ಬಾಯಿ ಕೊಟ್ಟು ಮಾತನಾಡ್ದ ಅವನು ನಮ್ಮ ಮಕ್ಕಳಿಗೆ ಎಲ್ಲಿ ಬರಬೇಕು ಆ ಧೈರ್ಯ ಅಬ್ಬಬ್ಬಬ್ಬಬ್ಬ ಗಂಡ ಸತ್ತಿದ್ರು ಅವಳು ಸಿಂಗಾರ ನೋಡು ಹ್ಮ್ ತಾಯಿ ಸೇರು ಅಂದ್ರೆ ಮಗ ಸವ್ವ ಸೇರು ಅಯ್ಯೋ ಬಂದ್ರೆ ನಮ್ಗೆ ಯಾಕೆ ಹೋಗೋಣ ಅದೇ ಹಾಲಕ್ಕನ ಹೆಂಡತಿ ಲಕ್ಷ್ಮಕ್ಕಂದು ಒಂದು ದೊಡ್ಡ ಕತೆ ಆಗೋಗಿತ್ತು ಅದಕ್ಕೆ ಪಂಚಾಯತಿ ಕಟ್ಟೆಯಲ್ಲಿ ನ್ಯಾಯ ಹೇಳಕ್ ಹೋಗಿದ್ದೆ ನ್ಯಾಯ ಹೇಳಕ್ ಹೋಗಿದ್ನಂತೆ ನ್ಯಾಯ ನ್ಯಾಯ ಹೇಳೋಕೆ ನೀನೇನ್ ಪಾಳೆಗಾರ ನೀನು ನ್ಯಾಯ ಹೇಳೋಕೆ ಕೇಳೋಕೆ ಪಾಳೆಗಾರನೇ ಆಗ್ಬೇಕೇನೋ ಬರೀ ಧೈರ್ಯ ಒಂದಿದ್ರೆ ಸಾಕು ಇದೆ ಈ ಕಟ್ಟ ಧೈರ್ಯದಿಂದ ನಿಮ್ಮ ಅಪ್ಪ ಸತ್ತಿದ್ದು ನಿನ್ನೆಲ್ಲ ಹುಗಿಸ್ಕೋಬೇಕೇನೋ ನನ್ನ ಹೊಟ್ಟೆ ಉರುಸ್ತೇನೋ ಹೊಟ್ಟೆ ಉರುಸ್ಯ ಅವನೇನ್ ತಪ್ಪು ಮಾಡ್ದ ಅಂತ ಈ ಶಿಕ್ಷೆ ಕೊಟ್ಟೆ ಊರ್ ಹೊತ್ತು ಹೊರಗೆ ಇರ್ತಾನೆ ಊರ್ನವ್ರ ತರ್ಲೆ ಎಲ್ಲಾ ಇವ್ರು ಹೀಗೆ ಅಂತ ಗೊತ್ತಿದ್ರೆ ಹುಟ್ಟದಾಗ್ಲೇ ಇವ್ರು ಕುತ್ತಿಗೆ ಹೆಸರು ಸಾಯಿಸ್ಬಿಡ್ತಿದ್ದೆ ಚೇಚೆ ಬಿಡ್ತೋನೆ ನಿನ್ ಮಗ ತುಂಬಾ ಜಾಣ ಇವತ್ತು ಪಂಚಾಯತಿ ಕಟ್ಟೆಲ್ಲಿ ಅವ್ನ್ ನ್ಯಾಯ ಹೇಳ್ದೆ ಹೋಗಿದ್ರೆ ನನ್ನ ಗಂಡ ಒದ್ದು ನನ್ನ ನನ್ ತವ್ರ ಮನೆ ಕಳಿಸ್ಬಿಡ್ತಿದ್ದ ನಿಜವಾಗ್ಲು ಚಿನ್ನದಂತ ಮಗನ್ ಎತ್ತಿದ್ಯಾ ಹೌದಮ್ಮ ಒಳ್ಳೆ ಪ್ರಚಂಡ ಮಗನನ್ನೇ ಎತ್ತಿದೀಯಾ ಬೆಳೆಯೋ ಪೈರನ್ನ ಮೊಳಕೆಯಲ್ಲಿ ನೋಡು ಅಂತಾರಲ್ಲ ಹಾಗೆ ನಾವೆಲ್ಲ ಒಂದು ದಿಕ್ಕನ್ನು ನೋಡಿದ್ರೆ ಅವನು ಎಂಟು ದಿಕ್ಕನ್ನು ನೋಡ್ತಾನೆ ಮೇಲಿರೋ ಸೂರ್ಯ ಪ್ರಪಂಚನ ನೋಡೋ ಹಾಗೆ ಅವನು ಸೂರ್ಯನೇ ತನ್ನ ಕಣ್ಣನ್ನಾಗಿ ಮಾಡ್ಕೊಂಡಿದ್ದಾನೆ ಸೂರ್ಯ ನೇತ್ರ ನಮ್ಮ ಅವನು ಏನಮ್ಮ ಇದು ಯೋಗ್ಯತೆ ತಿಳ್ಕೊಂಡೆ ನಾನು ಕೊಟ್ಬಿಟ್ಟೆ ಸೂರ್ಯ ಮೇಲೆ ನಿನಗೆ ಇಷ್ಟ ಬಂದ ಹಾಗೆ ಮಾಡು ನಾನು ನಿನಗೆ ಅಡ್ಡಿ ಬರಲ್ಲ ಅಮ್ಮ ನೀನ್ ದೇವತೆ ಕಣಮ್ಮ ದೇವತೆ ನೀನು ಅಮ್ಮ ಈಗ ಹೇಳು ಅಪ್ಪಾಜಿ ಹೇಗಮ್ಮ ಸತ್ತಿದ್ದು ಅದೊಂದು ದೊಡ್ಡ ಕಥೆನಪ್ಪ ನೀನ್ ನನ್ನ ಹೊಟ್ಟೆಲಿದ್ದಾಗ ಕನ್ನಡ ಚಳುವಳಿ ನಡೀತಿತ್ತು ಆಗ ಒಬ್ಬ ಮುಖಂಡನ ಮಾತು ಕೇಳ್ಕೊಂಡು ನಿಮ್ಮಪ್ಪ ರೈಲ್ ತಡೆಯೋಕ್ ಹೋದ್ರು ರೈಲ್ ಕಂಬೆ ಮೇಲೆ ತಲೆ ಇಟ್ಟು ಮಲಗಿದ್ರು ಆಗ ರೈಲ್ ಬಂತು ಮುಖಂಡ ಮಾತ್ರ ಎದ್ದು ತನ್ನ ಪ್ರಾಣ ಉಳಿಸ್ಕೊಂಡ ನಿಮ್ಮಪ್ಪ ಮಾತ್ರ ಸುನಿಗನ್ನಡಂ ಗೆಲ್ಗೆ ಅಂತ ಘೋಷಣೆ ಕೂಗ್ದ ಚಿಂದು ಚಿಂದಿ ಆಗ್ಬಿಟ್ರು ಅಮ್ಮ ಅಪ್ಪಾಜಿ ಎಷ್ಟು ದೊಡ್ಡ ಮನುಷ್ಯರಲ್ವಾ ಅವ್ರು ಏನಾದ್ರೂ ಬದುಕಿದ್ರೆ ನನಗೆ ಎಂತೆಂತ ಪಾಠ ಹೇಳ್ಕೊಡ್ತಾ ಇದ್ರೋ ಏನೋ ನನಗ್ ಮಗ ಹುಟ್ಟತಾನೆ ಅವನಿಗೆ ಲಾಲಿ ಹಾಡ್ಬೇಕಾದಾಗ್ಲೆಲ್ಲ ಈ ಕವಿವಾಣಿನೇ ಲಾಲಿ ಹಾಡು ಅಂತ ನನಗೊಂದು ಪದ್ಯ ಹೇಳ್ಕೊಟ್ಟಿದ್ರು ಅಮ್ಮ ಅದೇನ್ ಪದ್ಯ ಹಾಡಮ್ಮ
ಡಾಕ್ಟರ್, ಇಂಜಿನಿಯರ್, ಲಾಯರ್ ಇಂಥ ಹುಡುಗರೆ ಬೇಕು ಅಂತ ಅವರ ಅಪ್ಪಂದ್ರು ಮುಂಚೆನೆ ಹೇಳಿಟ್ಟಿದ್ದಾರೆ. ಇನ್ನು ನಿಮ್ಮ ಹುಡುಗನಿಗೆ ಕನಿಷ್ಠ ಗೌರ್ಮೆಂಟ್ ಕೆಲಸನೂ ಇಲ್ವಲ್ಲ, ಅದಕ್ಕೆ ಈ ಫೋಟೋನ ತೋರಿಸಲಿಲ್ಲ. ಪ್ರಿಯ ಸ್ವಾಮಿ, ಈಗ ನೀವ್ ಹೇಳಿದ್ರಲ್ಲ ಗಂಡುಗಳು, ಅವರೆಲ್ಲರಿಗಿಂತಲೂ ತಾತನಂತ ಕಿಲಾಡಿರಿ ನನ್ ಮಗ. ಸುಮ್ನೆ ಫೋಟೋ ತೋರಿಸಿ, ನನ್ನ ಮಾತೇ ಅರ್ಥ ಆಗಲ್ವಲ್ಲ ನಿಮಗೆ. ತಗೊಳ್ಳಿ ಮಾ, ನೋಡ್ಬಿಟ್ಟು ವಾಪಸ್ ಬಿಡಿ. ಯಾರ್ರಿ ಈ ಹುಡುಗಿ? ಈ ಹುಡುಗಿನೇ ನೇತ್ರ ಅಂತ ಇವಳ ಹೆಸರು. ಇವರಪ್ಪ ಮಂಡಿ ಮರ್ಚೆಂಟ್ ವೆಂಕಸ್ವಾಮಯ್ಯನವರು ಅಂತ. ಭಾರಿ ಕುಳ ಹುಡುಗ ಲಕ್ಷಣ ಆಗಿದ್ದು, ಗೌರ್ಮೆಂಟ್ ಆಫೀಸರೇ ಆಗಿರ್ಬೇಕು ಅಂತಾರೆ ಈ ಹುಡುಗಿಯವರಪ್ಪ. ಗವರ್ನಮೆಂಟ್ ಆಫೀಸರೇ ಆಗ್ತಾನೆ. ಹುಡುಗಿ ನೋಡಕ್ ಬರ್ತೀವಿ ಅಂತ ಹೇಳ್ಬಿಡಿ. ಹುಡುಗಿಯವರಪ್ಪ ಒಪ್ಪೋದಿಲ್ಲ ಗವರ್ನಮೆಂಟ್ ಕೆಲಸ ತಾನೆ. ಸೂರ್ಯನಿಗೆ ಇವತ್ತೊಂದು ಇಂಟರ್ವ್ಯೂ ಬಂದಿದೆ, ಹೋಗ್ ಕೆಲಸ ಸಂಪಾದನೆ ಮಾಡ್ಕೊಂಬಾರ ಮಗನೇ ಅಂದ್ರೆ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ವಿಷಯ ಅಷ್ಟೇ. ಎಂ ಎ ಗೋಲ್ಡ್ ಮೆಡಲಿಸ್ಟ್ ಇನ್ ಕನ್ನಡ. ಮಿಸ್ಟರ್, ಈ ಅಕ್ಷರಗಳು ಯಾವ ಲಿಪಿಯಿಂದ ಬಂತು? ಅಶೋಕನ ಬ್ರಾಹ್ಮೀ ಲಿಪಿಯಿಂದ. ಯಾವ ಕಾವ್ಯ ಇತಿಹಾಸದಲ್ಲಿ ಕರ್ನಾಟಕದ ಮೊದಲ ಪ್ರಸ್ತಾಪ ಆಯಿತು? ಮಹಾಭಾರತದ ಭೀಷ್ಮ ಪರ್ವದಲ್ಲಿ. ಭಾರತದ ಶೇಕ್ಸ್ಪಿಯರ್ ಯಾರು? ಕವಿರತ್ನ ಕಾಳಿದಾಸ. ಅತಿ ಹೆಚ್ಚಾಗಿ ಕನ್ನಡ ಮಾತಾಡೋ ಜಿಲ್ಲೆ ಯಾವುದು? ಗಂಡು ಸೀಮೆ, ಮಂಡ್ಯ ಜಿಲ್ಲೆ. ಪ್ರಪಂಚದ ಪ್ರಥಮ ರಾಷ್ಟ್ರಗೀತೆಯನ್ನು ಹಾಡಿದವರು ಯಾವ ದೇಶದವರು? ಬುದ್ಧಿಶಕ್ತಿಯಲ್ಲಿ ಪ್ರಪಂಚಕ್ಕೆ ಪ್ರಥಮರಾದ ಜಪಾನಿಗಳು. ಮೊದಲು ರಾಷ್ಟ್ರಗೀತೆಯನ್ನು ಹಾಡಿದ್ರು. ಆ ರಾಷ್ಟ್ರಗೀತೆಯ ಹೆಸರು ಕಿಂಗಾವೋ. ಯಾವ ಇಸುವೆಯಲ್ಲಿ ಬೆಂಗಳೂರು ಬ್ರಿಟಿಷರ ವಶವಾಯಿತು? 206 ವರ್ಷಗಳ ಹಿಂದೆ, ಅಂದ್ರೆ 1791 ಮೊದಲ ಬಾರಿಗೆ ಬೆಂಗಳೂರು ಬ್ರಿಟಿಷರ ವಶ ಆಯಿತು. ಈಗ 1997 ಒಬ್ರಿಬ್ರು ಬೆಂಗಳೂರಿನ ವಶ ಮಾಡ್ಕೊಂಡಿಲ್ಲ, ಹಲವಾರು ಭಾಷೆಯವರು ವಶ ಮಾಡ್ಕೊಂಡಿದ್ದಾರೆ. ಇನ್ ಕೆಲವೇ ವರ್ಷಗಳಲ್ಲಿ ದುರ್ಬೀನ್ ಹಾಕೊಂಡು ಹುಡುಕ್ಬೇಕು ಬೆಂಗಳೂರಿನಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಅಂತ. ಕನ್ನಡ ಭಾಷೆಯ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಆ ಕೃತಿ ಬರೆದ ಕವಿ ಯಾರು? ವಿಜಯ ಕವಿ. ಆ ಗ್ರಂಥದಲ್ಲಿ ಕನ್ನಡಿಗರ ಬಗ್ಗೆ ಕವಿ ಏನ್ ಹೇಳಿದಾನೆ? ಕ್ರಿಸ್ತ ಶಕ 850 ಆ ಕವಿ ಕನ್ನಡಿಗರ ಬಗ್ಗೆ ಹೇಳಿರೋದನ್ನ ಈಗ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಯಾಕೆ? 1147 ಆ ಕವಿ ಕನ್ನಡಿಗರ ಚಳುವರ್ಗಳ್, ಕನ್ನಡಿಗರ ಸುಭಟರ್ಗಳ್, ಪದವನರಿತು ನುಡಿಯಲ್ ಕನ್ನಡಿಗರ ಪಂಡಿತರ್ಗಳ್, ಕನ್ನಡಿಗರ ಅತ್ಯುಗ್ರಾಭಿಮಾನಿಗಳ್ ಅಂತ ಎದೆ ತಟ್ಕೊಂಡು ಹೇಳಿದ್ದ. ರಾಣಿ ಚೆನ್ನಮ್ಮ ರಾಜ್ಯಭಾರ ಮಾಡೋ ಕಾಲದಲ್ಲಿ ಮೊಘಲರಿಗೂ ಮರಾಠಿಗರಿಗೂ ಯುದ್ಧ ಆದಾಗ ಮೊಘಲರ ಕೈಲಿ ಸೋತ ಮರಾಠ ದೊರೆ ರಾಣಿ ಚೆನ್ನಮ್ಮನ ಆಶ್ರಯಕ್ಕೆ ಬಂದು ಸಹಾಯ ಕೇಳ್ದ. ವೀರವನಿತೆ ಚೆನ್ನಮ್ಮಾಜಿ ಮೊಘಲರೊಂದಿಗೆ ಯುದ್ಧ ಮಾಡಿ ಶತ್ರುಗಳನ್ನ ಸೋಲ್ಸಿ ದೆಹಲಿವರೆಗೂ ಓಡಿಸಿ ಮರಾಠಿಗರಿಗೆ ಅವರ ರಾಜ್ಯ ವಾಪಸ್ ಕೊಟ್ಟಿದ್ ತಪ್ಪಿಗೆ ಇವತ್ತು ಅದೇ ಜನಗಳು ಬೆಳಗಾವಿ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಲೋ, ವಿಷ್ಣುಪ್ರಸಾದ್ ಅವರ? ಹೌದೌದು, ಇಂಟರ್ವ್ಯೂ ನಡೀತಾ ಇದೆ. ಓ, ನಿಮ್ ಕ್ಯಾಂಡಿಡೇಟಾ? ಸರಿ ಸರಿ, ಕಳಿಸಿ. ನೀವೇನು ಹೋಗ್ಬೋದು, ನಿಮ್ ಅಡ್ರೆಸ್ಗೆ ಇನ್ಫಾರ್ಮೇಶನ್ ಕಳಿಸ್ತೀವಿ.
ಆಯ್ತು ಸರ್. ನಿಮ್ಮ ಫೋನಲ್ಲಿ ಇನ್ಫ್ಲುಯೆನ್ಸ್ ಬಂದ್ಮೇಲೆ ನೀವು ನನಗೆ ಏನು ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾಫಿ ಬಹಳ ಚೆನ್ನಾಗಿದೆ. ನಮ್ಮ ಭಾರತ ದೇಶಕ್ಕೆ ಈ ಕಾಫಿ ಹೇಗೆ ಬಂತು ಅಂತ ಹೇಳ. ಕರ್ನಾಟಕದಲ್ಲಿ ಚಂದ್ರಗಿರಿ ಪ್ರಾಂತ್ಯ ಅಂತ ಇದೆ, ಈಗ ಬಾಬಾ ಬುಡನ್ಗಿರಿ ಅಂತ ಹೇಳ್ತಾರಲ್ಲ, ಅಲ್ಲಿ ಒಬ್ಬ ಮುಸ್ಲಿಂ ಯಾತ್ರಿಕ ಇದ್ದ. ಅವನು ಮಕ್ಕಾ ಮದೀನಾಕ್ ಹೋದಾಗ ಅಲ್ಲಿಂದ 7 ಕಾಫಿ ಬೀಜನ ತಂದು ಈ ಬಾಬಾ ಬುಡನ್ಗಿರಿನಲ್ಲಿ ಬಿತ್ತದ. ಕರ್ನಾಟಕದಲ್ಲಿ ಚಿಗರಿದ ಆ ಗಿಡ ಇವತ್ತು ಇಡೀ ಭಾರತ ದೇಶಕ್ಕೆ ಕಾಫಿ ಹಂಚ್ತಾ ಇದೆ. ಈ ಕತೆ ಇರಲಿ, ನಿಮಗೆ ಫೋನ್ ಮಾಡಿದ್ನಲ್ಲ, ಅವನ ಹೆಸರೇನು? ವಿಶ್ವಪ್ರಸಾದ್. ವಿಪಿ ಸಾಹೇಬ್ರೆ, ಪ್ರತಿ ವರ್ಷ ನಿಮ್ ಹುಟ್ಟುಹಬ್ಬದಲ್ಲೂ ಈ ರೀತಿ ಯಥೇಚ್ಛವಾಗಿ ದಾನ ಧರ್ಮ ಮಾಡ್ತಿರಲ್ಲ, ಏನ್ ಪುಣ್ಯ ಸಂಪಾದನೆ ಮಾಡೋದಕ್ಕ? ಪಾಪ ಪುಣ್ಯ ಅದ್ಯಾವ್ದು ನನ್ ಗೊತ್ತಿಲ್ಲ. ಎಂಬಲ್ಲ ಸಾಹೇಬ್ರೆ, ಸಂಪಾದನೆ ಮಾಡಿದ್ನೆಲ್ಲ ನಾವೊಬ್ರೆ ತಿನ್ಬಾರ್ದು. ಆಗಾಗ ಹೀಗೆ ದಾನ ಧರ್ಮ ಮಾಡ್ತಾ ಇದ್ರೆ ನಮ್ ಹಿಂದೆ 4 ಜನ ಇರ್ತಾರೆ ಜೈಕಾರ ಹಾಕೋದಕ್ಕೆ. ನಿನ್ ಹತ್ರ ಭಿಕ್ಷೆ ಕೇಳಕ್ಕೆ ಇಲ್ಲಿಗೆ ಬರ್ಲಿಲ್ಲ, ಮತ್ತಿನ್ಯಾಕ ಇಲ್ಲಿಗೆ ಬಂದಿದ್ಯಾ? ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ ಪಿಂಗ್ಲಿ. ಅಂದ್ರೇನು ಪಿಂಗ್ಲಿನ? ಹಾಗಂದ್ರೆ ಗೂಬೆ ಅಂತ ಇವತ್ ಬೆಳಗ್ಗೆ ಫೋನ್ ನಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ನನಗೆ ಸಿಗಬೇಕಾದ ಕೆಲಸಕ್ಕೆ ಕಲ್ಲು ಹಾಕಿದ್ಯಾ? ಆ ವಿಷಯ ಮಾತಾಡಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಹೌದು, ನಾನೇ ಫೋನ್ ಮಾಡಿ ನಮ್ ಕಡೆ MLA ಹುಡುಗನ್ಗೆ ಕೆಲಸ ಕೊಡಿ ಅಂತ ಶಿಫಾರಸ್ ಮಾಡಿದ್ದು. ಮಾಡಿರೋ ಶಿಫಾರಸ್ ನಾವು ವಾಪಸ್ ತಗೊಂಡ್ ಹೇಳ್ತಾ ಇದ್ದೀನಿ. ಏನು ಕದರ್ರಾಗ್ ಮಾತಾಡ್ತಾ ಇದೀಯಾ? ಹೌದು, ನನ್ ಮಾತು ಕದರು, ನನ್ ಬದುಕು ಕಡಕ್. ನೋಡು, ಸಹಾಯ ಮಾಡಿ ಅಂತ ತಗ್ಗಿ ಬಗ್ಗಿ ಕೇಳ್ಕೊಂಡಿದ್ರೆ ನಾನೇ ಶಿಫಾರಸ್ ಮಾಡಿ ನಿನ್ಗೊಂದ್ ಕೆಲಸ ಕೊಡಿಸ್ತಾ ಇದ್ದೆ. ಆದ್ರೆ ನೀನ್ ಮಾತಾಡ್ತಾ ಇರೋ ವರ್ಷ ನೋಡಿದ್ರೆ ತಗ್ಗೋದು ಪ್ರೀತಿ ಮುಂದೆ, ಬಗ್ಗೋದು ಸತ್ಯದ ಮುಂದೆ. ಇಷ್ಟಕ್ಕೂ ನೀ ಶಿಫಾರಸ್ ಮಾಡಿ ಕೊಡಿಸೋ ಕೆಲಸ ಯಾವನಿಗೆ ಬೇಕಾಗಿದೆ? ನನ್ಗೇನ್ ಬೇಕೋ ಅದನ್ನ ಸಂಪಾದನೆ ಮಾಡೋ ರೀತಿ ನಂಗೆ ಚೆನ್ನಾಗ್ ಗೊತ್ತು. ನಾನ್ ಹೇಳ್ತಾ ಇರೋದು ಈಗ ನೀ ಅಲ್ಲಾಡ್ಸಿದ್ಯಲ್ಲ ಚಮಚ, ಅದನ್ನ ವಾಪಸ್ ತಗೋ ಅಂತ. ತಗೊಳ್ಳೋದಿಲ್ಲ ಅಂದ್ರೆ ಇನ್ನ ಅರ್ಧ ಗಂಟೆಲಿ ಬಟ್ಟೆ ಬಿಚ್ಕೊಂಡು ಕುಣಿಯೋ ಹಾಗೆ ಮಾಡ್ತೀನಿ. ಆಯ್ತು, ನಿಮ್ ಕೈಲಾಗಿದ್ದನ್ನ ಮಾಡ್ಕೋ ಹೋಗು. ಆಯ್ತು, ನಿಮ್ ಕರ್ಮ ಅನುಭವಿಸು. ಹೋಗಿ ಹೋಗಿ, ಇವನ್ನಾ ಕೇಳ್ಕದ್ವಿ, ಸೊಂಟದ ಕೆಳಗೆ ಕಟ್ಟಿರುವ ಬಿಟ್ಕೊಂಡಂಗ ಆಯ್ತು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ ಪ್ಲೀಸ್. ಏನ್ ಸಮಾಚಾರ? CM ಸಾಹೇಬ್ರು ನಿಮ್ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ವರದಿ ಕಳಿಸ್ಕೊಡಿ ಅಂತ ನಮ್ ಸಿವಡಿ ಡಿಪಾರ್ಟ್ಮೆಂಟ್ಗೆ ಆದೇಶ ನೀಡಿದ್ದಾರೆ. ನೋಡಿದ್ರ CM ನ ನಿಮ್ ಬುಡನ ಇಟ್ಕೊಂಡು ಅಳ್ಳಾಡ್ಸಕ್ ನೋಡ್ತಾವ್ನೆ. ನಿಮ್ಗೆ ನಿಮ್ CM ಗೆ ರಾಜಕೀಯ ಮಾಡೋದ್ ಮಾತ್ರ ಗೊತ್ತು, ನನಗೆ ರಾಜಕೀಯ ಜೊತೆ ಆಡಳಿತ ಮಾಡೋದು ಗೊತ್ತು. ನಿಮ್ CM ನಂತ 100 ಜನ ಬಂದ್ರು ನನ್ ಬುಡ ಅಳ್ಳಾಡ್ಸಕ್ ಆಗಲ್ಲ. ನಮ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ತಲುಪಕ್ ಮುಂಚೆ ಅವ್ರ ಚಿತ್ತನೆ ಹತ್ತುರಿಯತ್ತೆ. ಅಯ್ಯೋ ಅಯ್ಯೋ, ಹೇಳ್ದಂಗೆ ಡೀಲ್ ಮಾಡ್ಬಿಟ್ಟಲ್ಲ, ಎಲ್ಲೋ ಕೂತ್ಕೊಂಡು ಮಂತ್ರ ಆಗ್ತಾವ್ನೆ ಅಂತ ಕಾಣಿಸುತ್ತೆ. ಏನ್ ಮಂತ್ರ ಅದು ಸರ್? ರಂಜಕ ಸುಟ್ಟು ವಾಸನೆ ಬರ್ತಾ ಇದೆ, ಯಾರೋ ಜೇಬ್ನಲ್ಲಿ ಹಾಕಿಟ್ಟಿರ್ಬೇಕು. ರಂಜಕ ಜೇಬ್ನಲ್ಲಿದ್ರೆ ಇಷ್ಟತ್ತು ಉರಿದೆ, ಈಗ ಯಾಕೆ ಉರಿತು ಸರ್? ರಂಜಕ ಒದ್ದೆ ಆದಾಗ ಉರಿಯಲ್ಲ ಸರ್, ಒದ್ದೆ ಆರಿ ಗಾಳಿ ಸೋಕಿದ ತಕ್ಷಣ ಉರಿಯುತ್ತೆ. ಅಂದ್ರೆ ಒದ್ದೆ ಬಟ್ಟೆಲಿ ರಂಜಕ ಇಟ್ಟು ನನ್ ಜೇಬಲ್ಲಿ ಇಟ್ಟು ಹೋಗಿದಾನ ಶಂಕ್ರಪ್ಪ? ಸಾಹೇಬ್ರೆ, ಅವ್ನ್ ಯಾರೇ ಆಗಿರ್ಲಿ ಅವ್ನ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಪಾಠ ಪಾಠ ಅಂತ ಮಾಡ್ತೀನಿ. ಅಮ್ಮ, ನನ್ ಮದುವೆಗೆ ಏನಮ್ಮ ಅವಸರ? ನಿನಗೆ ಅವಸರ ಆಗಿಲ್ಲ, ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ನನಗೆ ಅವಸರ ಆಗಿದೆ. ನಾನಿನ್ನು ಓದಿ ದೊಡ್ಡ ಉದ್ಯೋಗ ಸಂಪಾದನೆ ಮಾಡಿದ್ಮೇಲೆ ನನ್ನ ಮದುವೆ ಪ್ರಶ್ನೆ. ಮದುವೆ ಮಾಡ್ಕೊಂಡು ಓದು, ಯಾರು ಬೇಡ ಅಂತಾರೆ? ಆ ಚೆನ್ನಾಗಿದೆ, ವಿವಾಹಂ ವಿದ್ಯನಾಶಾಯಂ ಶೋಭನಂ ಸರ್ವನಾಶಾಯಂ ಅಂತ ದೊಡ್ಡವ್ರು ಹೇಳಿದ್ದಾರೆ. ಇಲ್ಲಡು, ಬುದ್ಧಿ ನೆಟ್ಟಿಗಿದ್ರೆ ಮದುವೆ ಆದ್ಮೇಲೂ ಸಾಧನೆ ಮಾಡಬಹುದು. ಮದುವೆ ವಿಷಯ ನನಗ್ ಬಿಡು. ಅಲ್ವೋ, ಕೆಲಸದ ಬಗ್ಗೆ ಏನ್ ಯೋಚನೆ ಮಾಡಿದೆ? ಅಮ್ಮ, ನಾಳೆ ನೇರವಾಗಿ CM ನ ಭೇಟಿ ಮಾಡಿ ನ್ಯಾಯ ಕೇಳಿ ಕೆಲಸ ಸಂಪಾದನೆ ಮಾಡೇ ಮಾಡ್ತೀನಿ. CM ನ? CM ನಿನ್ ಮಾವ ಏನೋ, ನೀನ್ ಹೋದ ಕೂಡಲೇ ಕುರ್ಸಿ ಮಾತಾಡ್ಸೋಕೆ. ಅಮ್ಮ, ಪ್ರತಿಯೊಂದು ವಿಷಯಕ್ಕೂ ದಾರಿ ಇದ್ದೇ ಇದೆ. ಹೇಗ್ ಸಾಧ್ಯನೋ? ನದಿ ಹಿಂದೆ ಹೋದ್ರೆ ಸಮುದ್ರ ಸಿಗಲ್ವಾ? ಹಾಗೆ ಯಾರು ಯಾರು ನೀನು? ಭಯ ಪಡ್ಬಿಡಿ ಸರ್, ನಾನು ಭಯೋತ್ಪಾದಕ ಅಲ್ಲ, ತಮ್ಮ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ ಬಂದಿರೋ ಒಬ್ಬ ಶ್ರೀಸಾಮಾನ್ಯ. ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಇದೇನಯ್ಯ ನೀನ್ ಅನ್ಸೋ ಪದ್ಧತಿ? ನನ್ ನೋಡ್ಬೇಕಾದ್ರೆ ಒಂದ್ ಅಪಾಯಿಂಟ್ಮೆಂಟ್ ತಗೊಂಡು ಮೀಟ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿಮ್ಗೆ? ನಿಮ್ಮನ್ ನೋಡೋದಕ್ಕೆ ಅಪಾಯಿಂಟ್ಮೆಂಟ್? ಬಿಡ್ತೋನಿ ಸರ್, ನಿಮ್ ಬಾಡಿ ಗಾರ್ಡ್ಸ್ ನೋಡ್ಬೇಕಾದ್ರೆ ನಾವ್ ಲಂಚ ಕೊಡ್ಬೇಕು. ಇದೇನಯ್ಯ ಹೀಗೆ ಹೇಳ್ತಿದ್ಯಾ?
ನನ್ನ ಮಾತು ನಂಬಿಕೆ ಇಲ್ಲ ಅಲ್ಲ ನಾನು ಹೇಳೋ ತಪ್ಪಾಗಿದ್ರೆ ನೋಡಿ ಸರ್ ನೋಡಿದ್ರಾ ಇಡೀ ಕರ್ನಾಟಕಕ್ಕೆ ಸಿಎಂ ಆಗಿರೋ ನಿಮ್ಮ ಜೀವದ ಬೆಲೆ ಕೇವಲ 100 ರೂಪಾಯಿ ನೋಟು ನಿಮ್ಮಂತವ್ರ ಪರಿಸ್ಥಿತಿನೇ ಹೀಗಿರಬೇಕಾದ್ರೆ ಇನ್ನು ಶ್ರೀಸಾಮಾನ್ಯರ ಗತಿ ಏನು ಸರ್ ಅದ್ ಸರಿ ನಿನ್ನ ಹೆಸರೇನು ಸೂರ್ಯ ನೀನು ನಿನ್ನ ನಡವಳಿಕೆ ಬಹಳ ವಿಚಿತ್ರವಾಗಿ ಕಾಣ್ತಾ ಇದೆಯಲ್ಲ ಅದೇ ನನ್ನ ಸ್ಪೆಷಾಲಿಟಿ ಸರ್ ಅದಿರಲಿ ನನ್ನನ್ನು ಭೇಟಿ ಮಾಡೋ ಉದ್ದೇಶ ಏನು ವಿಷಯ ಇದೆ ನೀವು ಪರ್ಮಿಷನ್ ಕೊಟ್ಟರೆ ಸ್ವಲ್ಪ ಕೂತ್ಕೊಂಡು ಮಾತಾಡಬಹುದಲ್ಲ ಬಾ ಅಂತ ಸಿಎಂ ನ ಭೇಟಿ ಮಾಡಿ ಬಂದೆ ಅನ್ನು ಅಷ್ಟೇ ಅಲ್ಲಮ್ಮ ಮತ್ತೆ ಸಿಎಂ ಅಲ್ಲಿ ಇಂಟರ್ವ್ಯೂ ಮಾಡ್ತಾರಂತೆ ಆ ಇಂಟರ್ವ್ಯೂ ನಾನು ಪಾಸ್ ಆದ್ರೆ ನಾನು ಖಂಡಿತ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ನಿನಗೆ ಕೆಲಸ ಸಿಗೋವರೆಗೂ ನಾನು ಮೆಚ್ಚಿದ ಹುಡುಗಿ ಕನ್ಯಾಗೆ ಇರ್ತಳು ಅಥವಾ ಬೇರೆ ಯಾರ ಮದುವೆ ಮಾಡ್ಕೊಂಡು ಹೊರಟು ಹೋಗ್ತಳು ಅಯ್ಯೋ ಅಯ್ಯೋ ನೀ ಏನು ಯೋಚನೆ ಮಾಡಬೇಡಿ ಅಮ್ಮ ನಾನು ಇಂಟರ್ವ್ಯೂ ನಲ್ಲಿ ಪಾಸ್ ಆಗ್ತೀನಿ ಕೆಲಸ ಸಂಪಾದನೆ ಮಾಡ್ತೀನಿ ನಿಮ್ಮ ಮಾಸೇನೋ ನೆರವೇರಿಸ್ತೀನಿ ಹಾಗಾದ್ರೆ ಹುಡುಗಿನ ನೋಡಕ್ ಬರ್ತೀವಿ ಅಂತ ಹೇಳಿಬಿಡಣ್ವ ಈಗಲೇ ಬೇಡಿ ಅಮ್ಮ ಹುಡುಗಿ ತಂದೆ ಸರ್ಕಾರಿ ಕೆಲಸ ಸಿಕ್ಕಿದ ಮೇಲೇನೆ ಹುಡುಗಿನ ಕೊಡೋದು ಅಂತ ಕಂಡೀಷನ್ ಹಾಕಿದ ಮೇಲೆ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ನ ಕೈಯಲ್ಲಿ ಹಿಡ್ಕೊಂಡು ಹೋದ್ರೇನೆ ಚೆನ್ನ ನೀನ್ ಇಂಟರ್ವ್ಯೂ ಪಾಸ್ ಆಗಿ ಕೆಲಸ ಸಂಪಾದನೆ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ನಾಳೆ ಹುಡುಗಿನ ನೋಡಕ್ ಹೋಗ್ತಾ ಇದೀವಿ ಇದು ಗ್ಯಾರಂಟಿ ಬ್ರೋಕರ್ ನಾಗರಾಜ್ ಅವರು ನಿಮ್ಮ ಮಗಳ ಫೋಟೋ ತೋರಿಸಿದ್ರು ಅದಕ್ಕೆ ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬಂದಿದ್ದೀವಿ ಒಳ್ಳೆಯದು ನೇತ್ರ ನಡಿ ಒಳಗೆ ಬನ್ನಿ ಮಾ ಬನ್ನಿ ಅಲ್ಲೇ ಇಲ್ಲ ಕೂತ್ಕೊಂಡ್ರೆ ಮೇಲೆ ಕೂತ್ಕೊಳ್ಳಿಪ್ಪ ಪರವಾಗಿಲ್ಲ ಸರ್ ನಾವು ಕೂತ್ಕೋಬೇಕಾದ ಜಾಗದಲ್ಲಿ ಕೂತಿದ್ದೀವಿ ನೀವು ಕೂತ್ಕೊಳ್ಳಿ ನಿಮ್ಮ ಯಜಮಾನರು ಬರಲಿಲ್ವಾ ಇಲ್ಲ ನನ್ನ ಮಗ ಹೋಟೆಲ್ ಇದ್ದಾಗಲೇ ನಮ್ಮ ಯಜಮಾನರು ತೀರ್ಕೊಂಡ್ಬಿಟ್ರು ಮತ್ತೆ ಹೂ ಬಳೆ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀರಾ ಕುಂಕುಮ ಹೂ ಬಳೆ ಎಲ್ಲ ಹೆಣ್ಮಕ್ಳು ಹುಟ್ಟಿದಾಗಿನಿಂದ ಬಂದಿದ್ದು ನಾನು ಸತ್ರು ಇದನ್ನೆಲ್ಲ ತೆಗೆಯಬಾರ್ದು ಅಂತ ನಮ್ಮ ಯಜಮಾನರು ಪ್ರಮಾಣ ಮಾಡಿಸ್ಕೊಂಡಿದ್ರು ಎಲ್ಲೋ ಆದರ್ಶವಾದಿಗಳು ಕಾಣಿಸುತ್ತೆ ತಾವ್ ಎಲ್ಲಿ ಕೆಲಸದಲ್ಲಿ ಇದ್ದೀರಿ ಪ್ರೈವೇಟ್ ಕಂಪನಿಲಿ ತಿಂಗಳಿಗೆ ಏನ್ ಬರಬಹುದು ಸುಮಾರು 1500 ಏನಾದ್ರೂ ಆಸ್ತಿ ಪಾಸ್ತಿ ಇದೆಯೋ 51 ಕೋಟಿ ಐವತ್ತೊಂದು ಕೋಟಿ ಕೋಟಿ ಅಧೀಶರು ಹೀಗ ನೆಲದ ಮೇಲೆ ಕೂತ್ಕೊಳ್ಳದೆ ದಯವಿಟ್ಟು ಮೇಲೆ ಕೂತ್ಕೊಳ್ಳಿಪ್ಪ ಕೂತ್ಕೊಳ್ಳಿ ಅದಕ್ಕೆ ಕಣೆ ನಮ್ಮ ಹಿರಿಯರು ಹೇಳೋದು ತುಂಬಿದ ಕೊಡ ಯಾವತ್ತೂ ತುಳ್ಕೋದಿಲ್ಲ ಅಂತ ಹೇಳಿಪ್ಪ ಹೇಳಿಪ್ಪ ಮೇಲ್ ಕೂತ್ಕೊಳ್ಳಿಪ್ಪ ಸರ್ ನಾನು ಹೇಳಿದ ಕೋಟಿ ಅಂದ್ರೆ ಅಲ್ಲ ಮತ್ತೆ ನನ್ನ ಜೀವನದಲ್ಲಿ ನಿರಂತರವಾಗಿ ಅರಿಯೋ ಜೀವನದಿ ಅಂದ್ರೆ ನಾ ನಾಡೋ ನುಡಿ ಕಸ್ತೂರಿ ಹಾಗೆ ಗಮಗಮ ಅನ್ನೋ 51 ಕನ್ನಡದ ಅಕ್ಷರದ ಮಾಲೆ ಅದರ ಬೆಲೆ 51 ಕೋಟಿ ರೂಪಾಯಿಗೂ ಜಾಸ್ತಿ ಅದೇ ನನ್ನ ಆಸ್ತಿ ನಮಗೆ ಬೇಕಾಗಿರೋದು ಲಕ್ಷ್ಮೀ ಪುತ್ರರು ಸರಸ್ವತಿ ಪುತ್ರರಲ್ಲ ಹೇಳ್ರಿ ಮೇಲೆ ಅಲ್ಲ ಹುಡುಗಿನೇ ತೋರಿಸ್ಲಿಲ್ಲ ನಮಗೆ ಕೂಡ ಮನಸ್ಸಿಲ್ಲ ತೋರಿಸ್ಲಿಲ್ಲ ಮತ್ತೆ ನಿಮ್ಮ ಹುಡುಗಿ ಫೋಟೋನ ಊರವರೆಲ್ಲ ನೋಡ್ಲಿ ಅಂತ ಯಾಕೆ ಹಂಚಿದಿರಿ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ವರ ಸಿಗ್ತಾನೆ ಅಂತ ಹಂಚಿದ್ವು ಏನ್ರಿ ಆಗಿದೆ ನನ್ನ ಮಗನಿಗೆ ಕುರುಡನ ಕುಂಟನ ಊನತೆ ಬಗ್ಗೆ ಹೇಳಲಿಲ್ಲಮ್ಮ ಯೋಗ್ಯತೆ ಬಗ್ಗೆ ಹೇಳಿದ್ದು ಏನಾಗಿದರಿ ಏನಾಗಿದೆ ಅವನ ಯೋಗ್ಯತೆಗೆ ನೀವು ಚಾಪೆ ಮೇಲೆ ಕೂತಾಗ್ಲೇ ಗೊತ್ತಾಯ್ತು ನಿಮ್ಮ ಯೋಗ್ಯತೆ ಏನು ಅಂತ ನೋಡಿ ನಾವ್ಯಾ ಕೆಳಗಡೆ ಕೂತ್ಕೊಂಡಿದ್ವಿ ಅಂತ ನಾನು ಹೇಳ್ತೀನಿ ನಾವು ನಿಮ್ಮ ಮನೆಗೆ ಬಂದಿರೋದು ಭಿಕ್ಷೆ ಕೇಳೋಕೆ ಅಂದ್ರೆ ಕನ್ಯಾ ಭಿಕ್ಷೆ ನಮ್ಮ ಮನೆ ನಂದಾದಿ ಭುವಾಗಿ ನನ್ನ ತಾಯಿ ಮುದ್ದಿನ ಸೊಸೆಯಾಗಿ ನನ್ನ ಧರ್ಮಪತ್ನಿಯಾಗಿ ನನ್ನ ಮಗುವಿನ ತಾಯಿಯಾಗಿ ನಮ್ಮ ಮನೆಗೆ ಬರೋ ಮಂಗಳ ಗೌರಿನ ಗೌರವದಿಂದ ಕೇಳಬೇಕು ಅದಕ್ಕೆ ನಾವು ಕೆಳಗಡೆ ಕೂತ್ಕೊಂಡಿದ್ವಿ ನಮ್ಗೆ ಅಲ್ಲಿ ಕೂತ್ಕೊಳ್ಳೋದು ಗೊತ್ತು ಇಲ್ಲಿ ಕೂತ್ಕೊಳ್ಳೋದು ಗೊತ್ತು ಯಾರು ಕನಸು ಕಂಡಿರಲ್ಲ ಎಲ್ಲದಕ್ಕೂ ಋಣಾನುಬಂಧ ಕೂಡಿ ಬರಬೇಕು ಈಗ ಮದುವೆ ವಿಷಯ ಬಿಟ್ಟು ನೀವು ನಮ್ಮ ಮನೆಗೆ ಅತಿಥಿಗಳಾಗಿ ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ ದಯವಿಟ್ಟು ಇದನ್ನು ತಗೊಳ್ಳಿ Thank you.
ಹೃದಯ ದೋಚಿಕೋದೆ ನಲ್ಲಿ ನಿನ್ನನ್ನು ಎಂದಿಗೂ ನಾ ಮರೆ ಈ ಹೃದಯ ದೋಚಿಕೋದೆ ನಲ್ಲಿ ನಿನ್ನನ್ನು ಎಂದಿಗೂ ನಾ ಮರೆ ನೀ ಬಂದೆ ನನ್ನ ಬಾಳಿನಲ್ಲಿ ನೆನಪಿನಲ್ಲಿ ಮನಸ್ಸು ವಾಲಿ ವಾಲಿ ನೀನಿಲ್ಲದೆ ಬದುಕು ಖಾಲಿ ಖಾಲಿ ಈ ಹೃದಯ ದೋಚಿ ಹೋದೆ ನಲ್ಲ ನಿನ್ನನ್ನು ಎಂದಿಗೂ ನಾ ಮರೆ ಹೃದಯ ದೋಚಿ ಹೋದೆ ನಲ್ಲಿ ನಿನ್ನನ್ನು ಎಂದಿಗೂ ನಾ ಮರೆಯೇ ಈ ಹೃದಯ ದೋಚಿ ಹೋದೆ ನಲ್ಲ ನಿನ್ನನ್ನು ಎಂದಿಗೂ ನಾ ಮದುವೆ ಬ್ರೋಕರ್ ಬಂದಿದ್ದ ಬೇರೆ ಹುಡುಗಿನ ತೋರಿಸ್ತಾನಂತೆ ನಾಳೆ ಹೋಗೋಣ ಅಂತ ಹೇಳಿದಾನೆ ಯಾಕೆ ಮೊನ್ನೆ ನೋಡಿದ ಹುಡುಗಿ ಬೇಡವಾ ನನಗೇನೋ ಆ ಹುಡುಗಿ ಒಪ್ಪಿಗೆನೆಪ್ಪ ಆದ್ರೆ ಆ ಸಿಡಕಮುತಿ ಅವರ ಅಪ್ಪ ಒಪ್ತಾ ಇಲ್ವೇ ಅವ್ರು ಒಪ್ಪದೆ ಇದ್ರೆ ಏನಾಯ್ತು ಆ ಅಪ್ಪನ ಮಗಳಿಗೆ ಒಪ್ಪಾಯ್ತೆ ಹೌದೇನು ಹಾಗಾದ್ರೆ ನೀನ್ಯಾಕ ನನ್ನ ಮೊದಲೇ ಈ ವಿಷಯ ಹೇಳಿಲ್ಲ ಸಮಯ ಬಂದಾಗ ಹೇಳೋಣ ಅಂತ ಸುಮ್ಮನಿದ್ದೆ ಅಮ್ಮ ನೀನ್ ಯಾವ ಹುಡುಗಿನ ಒಪ್ಪಿದೀಯೋ ಅದೇ ಹುಡುಗಿ ಮನೆಗೆ ಸೊಸೆಯಾಗಿ ಬರ್ತಾಳೆ ಓಕೆನಾ ಈ ಪಾಟಿ ಅಲಂಕಾರ ಮಾಡ್ಕೊಂಡು ರಾಜಕೀಯನೇ ಮಾಡಕ್ ಹೋಯ್ತಿರೋ ಇಲ್ಲ ಹೋಗ್ಬಟ್ ನೆಕ್ಕ ಕೋಯ್ತಿರೋ ಆ ದೇವ್ರೇ ಬಲ್ಲ ಬಿಡ್ತೋ ಬಾರಿ ಬಾರಿ ಮನುಷ್ಯರನ್ನೆಲ್ಲ ನೋಡಕ್ ಹೋಯ್ತಾವ್ನಿ ಒಸಿ ಗಮ್ ಕೊಡ್ಬಾರ್ದ ಬಾರಿ ಮನುಷ್ಯನ್ ಮಾತ್ರ ಅಲ್ಲ ನವನಾರಿ ಮಣಿಗಳನ್ನು ಕದ್ ಭೇಟಿ ಆಗ್ತಿರ್ತೀರಾ ಅಂತ ಆಗಾಗ ಬೆಂಗಳೂರು ಪತ್ರಿಕೆಯವರು ಬರೀತಾನೆ ಇರ್ತಾರೆ ಹೈ ಓದಿದೀನಿ ಬಿಡ್ರಿ ನಿಮ್ ಯೋಗ್ಯತೆನ ನಮಸ್ಕಾರ ನಮಸ್ಕಾರ ಏನ್ ನಿಮ್ ಹವಾಲು ನಮ್ ಏರಿಯಾದಲ್ಲಿ ಮಲೇರಿಯಾ ರೋಗ ಜಾಸ್ತಿ ಆಗೈತೆ ಜಾಸ್ತಿ ಆಗಿದ್ರೆ ಕಡಿಮೆ ಮಾಡಪ್ಪ ಅಂತ ದೇವ್ರು ಬೇಡ್ಕೊಳ್ಳತ್ತಾನೆ ಆಗಲ್ಲ ಸರ್ ಏರಿಯಾದಲ್ಲಿರೋ ದೊಡ್ಡ ಮೋರಿಗೆ ದಿನ ಡಿಜಿಟಿ ಹೊಡೆದು ಕ್ಲೀನ್ ಆಗಿ ಇಟ್ಕೊಂಡ್ರೆ ರೋಗ ತಡಿಬಹುದು
ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಡಿಡಿಟಿ ಕ್ಯಾನ್ ನನ್ನ ಬೆನ್ನು ಕಟ್ಕೊಂಡು ನಿಮ್ಮ ದೊಡ್ಡಮವರಿಗೆ ಎಲ್ಲ ಹೊಡಿತೀನಿ. ಹೋಗಿ ಕಾರ್ಪೊರೇಷನ್ ಕಂಪ್ಲೀಟ್ ಕೊಡೋಗಯ್ಯ ಬಾಗಯ್ಯ. ನಿಂದೇನ ಅವಾಲು? ನಮ್ಮ ಟೈಮಿಗೆ ಸರಿಯಾಗಿ ನೀರೇ ಬಿಡ್ತೀನ. ಯಾರು? ವಾಟರ್ ಡಿಪಾರ್ಟ್ಮೆಂಟ್ ನವರು. ಎಲ್ಲೋ ನೀರ್ ಸ್ಟಾಕ್ ಇಲ್ಲ ಅಂತ ಕಾಣಿಸುತ್ತೆ. ಕಾವೇರಿ ಗಲಾಟಿ ಒಂದು ಮುಗಿಲಿ ನೀನ್ ಸಾಕೂ ನಂಗೆ ನೀರ್ ಬಿಡಿಸ್ತಿದೆ. ತೀರಾ ಅರ್ಜೆಂಟ್ ಆಗಿದ್ರೆ ನನ್ ಗೆಸ್ಟ್ ಹೌಸಿನ ಅಡ್ರೆಸ್ ಕೊಡ್ತೀನಿ, ಅಲ್ಲಿಗೆ ಬಂದ್ಬಿಡು. ಯಾಕೆ? ನಿನಗ್ ಮಾತ್ರ ನೀರ್ ಬಿಡಗೆ ಪೈಪ್ ಹಾಕಿಸ್ಕೊಡ್ತೀನಿ. ಸರಿ, ಗೆಸ್ಟ್ ಹೌಸ್ ಬಂದ್ ನೋಡ್ಬೇಕಲ್ಲ, ಕಳಿಸ್ಕೊಡ್ತೀನಿ. ಅವನ್ಯಾರು? ಸದ್ಯಕ್ಕೆ ನನ್ನ ಗಂಡ ಆಗಿರೋನು. ಗೆಸ್ಟ್ ಹೌಸ್ ವಿಷಯ ತಿಳಿದ ಮೇಲೆ ನಿನಗ್ ಮೆಂಡಾಗವನು. ಬೆಳಗಾಗಿದ್ ಗ್ರಾಚರದಿ ಚೆನ್ನಾಗಿಲ್ಲ, ಹಾಕದೊಂದು ನೋಟು ಮಾಡಿಸ್ಕೊಳ್ಳೋದು 108. ನಿಮ್ಮಂತ ಜವಾಬ್ದಾರಿ ಸ್ಥಾನದಲ್ಲಿ ಇರೋರೇ ಹೀಗ್ ಮಾಡಿದ್ರೆ ಇಂಥ ಬುದ್ಧಿವಂತರಲ್ಲ ಏನಾಗ್ಬೇಕು? ಇನ್ನೇನಾಗ್ತಾರೆ? ಟೆರರಿಸ್ಟ್ ಗಳು ರೌಡಿಗಳು ಆಗ್ತಾರೆ ಅಷ್ಟೇ. ನೀನ್ ರೆಡಿ ಏನಪ್ಪ? ಎವರ್ ರೆಡಿ ಸರ್? ಶುರು ಮಾಡಿ ನಿಮ್ ಇಂಟರ್ವ್ಯೂನ. ವಿಕ್ಟೋರಿಯಾ ರಾಣಿ ಹೈಟ್ ಎಷ್ಟು? ಕೂತ್ಕೊಂಡಿದ್ದಾಗ್ಲ ನಿಂತ್ಕೊಂಡಿದ್ದಾಗ್ಲ? ಕೂತ್ಕೊಂಡಿರುವಾಗ 2.5 ಅಡಿ, ನಿಂತ್ಕೊಂಡಾಗ 5 ಅಡಿ. ಪಿ ಟಿ ಉಷಾ ಹೆಸರಿನ ಹಿಂದಿರೋ ಪಿ ಟಿ ಇನ್ಶಿಯಲ್ ನ ಅರ್ಥ ಏನು? ಪಿ ಅಂದ್ರೆ ಪಿಳುವುಳ ಕಂಡಿ, ಟಿ ಅಂದ್ರೆ ತೆಕ್ಕವರಂ ಬಿಲೆ. ಒಟ್ಟಾಗಿ ಹೇಳ್ಬೇಕು ಅಂದ್ರೆ ಪಿಳುವುಳ ಕಂಡಿ ತೆಕ್ಕವರಂ ಬಿಲೆ ಉಷಾ, ಪಿ ಟಿ ಉಷಾ. ಆಹಾ, ಕನ್ನಡ ಎಷ್ಟು ಚಂದ, ಕನ್ನಡ ಎಷ್ಟು ಮಧುರ, ಕನ್ನಡದಲ್ಲಿಯೇ ಮಾತನಾಡುವ ಎಂದು ಲಂಡನ್ನಿನಲ್ಲಿ ಕನ್ನಡಿಗರೊಬ್ಬರಿಗೆ ಹೇಳಿದ ವಿದೇಶಿ ವ್ಯಕ್ತಿ ಹೆಸರೇನು? ಅಕ್ಕಿ. ತಪ್ಪು. ಯಾಕೆ? ಅವರ ಹೆಸರು ರೈಸ್ ಅಂತ. ರೈಸ್ ಗೆ ಕನ್ನಡದಲ್ಲಿ ಏನಂತಾರೆ? ಅಕ್ಕಿ ಅಂತ ಹೇಳ್ತಾರೆ. ನಾನು ಹೇಳಿದ್ದೇನು ಅದನ್ನೇ, ಅಕ್ಕಿ ರೈಸ್. ಜಪಾನಿನ ಹಿರೋಶಿಮಾ ನಾಗಸಾಕಿ ನಗರಗಳನ್ನ ಸರ್ವನಾಶ ಮಾಡಿದ ಬಾಂಬ್ ಹೆಸರೇನು? ಇಂಗ್ಲಿಷ್ ನಲ್ಲಿ ಲಿಟಲ್ ಬಾಯ್, ಕನ್ನಡದಲ್ಲಿ ಚಿಕ್ಕ ಹುಡುಗ. ನಮ್ಮ ದೇಶದಲ್ಲಿರುವ ಒಂದು ಪ್ರಬಲವಾದ ಬಾಂಬ್ ಹೆಸರು ಹೇಳಿ. ಬುದ್ಧ ಸ್ಮೈಲ್, ಶಾಂತಿ ದೂತ ಬುದ್ಧನ ನಗು ಒಂದು ಬಾಂಬಿನ ಹೆಸರು. ಶಹಜಹಾನ್ ಮಮತಾಜ್ಗಳ ನೆನಪಿಗೋಸ್ಕರ ತಾಜ್ ಮಹಲ್ ನ ಕಟ್ಟಿಸ್ದ, ಇದು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಆ ಕಟ್ಟಡದ ವಾಸ್ತುಶಿಲ್ಪಿ ಯಾರು? ಯಾಕೆ ಸ್ಟಾಕ್ ಖಾಲಿ ಆಗೋಯ್ತಾ? ಅಥವಾ ಉತ್ತರ ಗೊತ್ತಿಲ್ವಾ? ಗೊತ್ತು, ಉಸ್ತಾದ್ ಇಸಾ. ತಾಜ್ ಮಹಲ್ ಯಾರು ಕಟ್ಟಿಸ್ದ, ಯಾವಾಗೋಸ್ಕರ ಕಟ್ಟಿಸ್ದ, ಯಾರನ್ನ ಕೇಳಿ ಕಟ್ಟಿಸ್ದ ಅಂತಲ್ಲ ಪ್ರಶ್ನೆ ಕೇಳ್ತಿದ್ದೀರಲ್ಲ. ಅದೇ ತಾಜ್ ಮಹಲ್ ಕಟ್ಟುವಾಗ ಬೆವರು ಸುಸಿ ಕಲ್ಲೆತ್ತಿರೋ ಒಬ್ಬ ಕೂಲಿ ಹೆಸರು ಗೊತ್ತಾ ನಿಮ್ಗೆ? ಕೂಲಿ ಹೆಸರು ನನಗೆ ಗೊತ್ತು, ಮೊಹಮ್ಮದ್ ಹುಸೇನ್. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಮನ್ನೆಲ್ಲ ಒಂದ್ ಪ್ರಶ್ನೆ ನಾನು ಕೇಳ್ತೀನಿ. ಸರ್ಕಾರ ತಿಂಗಳು ನಿಮ್ಗೆ ಎಷ್ಟು ಸಂಬಳ ಕೊಡುತ್ತೆ? 10,000. ದಿನಕ್ಕೆ ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರಾ? 8 ಗಂಟೆ. ದಿನಕ್ಕೆ 8 ಗಂಟೆ ಆದ್ರೆ 30 ದಿವಸಕ್ಕೆ ಎಷ್ಟಾಯ್ತು? 240 ಗಂಟೆ. 240 ಗಂಟೆ ಆದ್ರೆ ಎಷ್ಟು ದಿನ ಆಯ್ತು? 10 ದಿನ ಆಯ್ತು. ನಿಮ್ಮ ಲೆಕ್ಕಾಚಾರದ ಪ್ರಕಾರ ತಿಂಗಳಿಗೆ ನೀವು ಕೆಲಸ ಮಾಡೋದು 10 ದಿನ ಆದ್ರೆ ವರ್ಷಕ್ಕೆ 120 ದಿವಸ ಆಯ್ತು. ಅದರಲ್ಲಿ 54 ಭಾನುವಾರ ತೆಗೆದ್ರೆ ಉಳಿಯೋದು 66 ದಿವಸ. ಆ 66 ದಿವಸದಲ್ಲಿ ರಜಾ ಗಿಜಾ ಮಜಾ ಎಲ್ಲ ಹೋದ್ರೆ 40 ರಿಂದ 45 ದಿವಸ ಕೆಲಸ ಮಾಡಿ ವರ್ಷಕ್ಕೆ 120,000 ರೂಪಾಯಿ ಸಂಬಳ ತಗೋತೀರಾ ನೀವು? ನಿಮಗ್ ಬೇಕು ಓದ್ಲಾ ಹೊಡಿಯೋ ಕೆಲಸ, ನಮಗ್ ಬೇಡ ಅಲ್ಲ. ನಮಗ್ ಕೊಡಿ ಸರ್ ಕೆಲಸನ, ಈ ದೇಶನ ಸ್ವಲ್ಪನಾದ್ರೂ ಮುಂದೆ ತಗೊಂಡು ಹೋಗಕ್ ನಾವು ಪ್ರಯತ್ನ ಪಡ್ತೀವಿ. ಕೇಳಿದ್ರ? ಸರ್ಕಾರದಿಂದ ಸಂಬಳ ಸೌಲಭ್ಯ ಎಲ್ಲ ತಗೊಂಡು ನಿಮ್ಮಂತಹ ಬುದ್ಧಿಜೀವಿಗಳು ಈ ದೇಶಕ್ಕೆ ಕೊಡ್ತಾ ಇರೋ ಕೊಡುಗೆನ ಹೋಗ್ರಿ, ಏನ್ ನಿಂತ್ಕೊಂಡಿದ್ರ ಹೋಗ್ರಿ. ಸೂರ್ಯ ಸರ್, ಬರೋ ಶುಕ್ರವಾರ ಸಂಜೆ 5 ಗಂಟೆಗೆ ಸರಿಯಾಗಿ ಬಂದ ನನ್ನ ನೋಡಿ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ನಿಲ್ಸಪ್ಪ. ಏನೇ ಹುಡುಗಿ ಇದು, ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಯಾಕೆ ಬರ್ಬಾರ್ದಾ? ಛೇ ಛೇ, ಮಧು ಮನೆಗೆ ಬಂದಿದೀಯಾ? ಯಾರಾದ್ರೂ ಬೇಡ ಅಂತಾರಿಯೆ? ನಾನ್ ನಿಮಗ್ ಮೆಚ್ಚುಗೆ ಆಗಿದೀನೋ ಇಲ್ವೋ? ನಿನ್ ಫೋಟೋ ನೋಡಿದ್ದಿನ್ಮೇ ನೀನ್ ನನಗ್ ಮೆಚ್ಚುಗೆ ಆಗಿದೀಯಾ ಅಮ್ಮಯ್ಯ? ಥ್ಯಾಂಕ್ಸ್. ಅದ್ ಸರಿ, ತಾವಿಲ್ಲಿ ಬಂದಿರೋ ಉದ್ದೇಶ ಏನು? ನಾನ್ ಸೊಸೆ ಆಗೋ ಮನೆ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ನಿಮ್ಮ ನನ್ ಮಾತು ಕೇಳ? ಕೇಳುವಂತೆ, ಬಾ ಕೂತು. ನಾನ್ ನಿಮ್ ಮನೆ ಸೊಸೆಯಾಗಿ ಬಂದ್ರೆ ನೀವ್ ನನ್ನ ಹೇಗ್ ನೋಡ್ಕೋತೀರಾ? ನೀನ್ ನನ್ನ ಹೇಗ್ ನೋಡ್ಕೊಳ್ತೀಯೋ ಹಾಗೆ ನಾನ್ ನಿನ್ನ ನೋಡ್ಕೊಳ್ತೀನಿ. ಅಂದ್ರೆ? ಅಂದ್ರೆ ನೀನ್ ನನ್ನ ಅತ್ತೆಯಾಗಿ ನೋಡ್ಕೊಂಡ್ರೆ ನಾನ್ ನಿನ್ನ ಸೊಸೆಯಾಗಿ ನೋಡ್ಕೊಳ್ತೀನಿ. ನೀನ್ ನನ್ನ ತಾಯಿಯಾಗಿ ನೋಡ್ಕೊಂಡ್ರೆ ನಾನ್ ನಿನ್ನ ಮಗಳಾಗಿ ನೋಡ್ಕೊಳ್ತೀನಿ. ಒಟ್ನಲ್ಲಿ ನೀನ್ ಹೇಗಿರ್ತೀಯೋ ನಾವು ಹಾಗಿರ್ತೀವಿ. ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಬರ್ತಾ. ನಿಮ್ಮನ್ನೊಂದೆರಡು ಪ್ರಶ್ನೆ ಕೇಳ. ವರಪರೀಕ್ಷೆನ ನಡೆಸಿ. ಕೆಲವು ಗಂಡಸರು ಹೆಂಡತಿನ ಕಂಡಾಗ ಮಂಗನ ಹಾಗೆ ಆಡ್ತಾರೆ, ಯಾಕೆ? ಹೆಂಡತಿ ಅನ್ನೋ ಪದದಲ್ಲಿ ಹೆಂಡ ಇರೋದ್ರಿಂದ. ದಂಪತಿಗಳಲ್ಲಿ ಪತಿಯ ಪರಿಸ್ಥಿತಿ ಏನು? ದಂಪತಿಗಳಲ್ಲಿ ದಮ್ಮನ್ನು ಕಳೆದುಕೊಂಡವನೇ ಪತಿ. ಈ ಕೇಳೋ ಪ್ರಶ್ನೆಗೆ ಉತ್ತರ ಕೆಂಡಲ್ಲಾಗಿರ್ಬೇಕು. ಹೇಳಿ. ನಿಮಗೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ದಂತಕ್ಷತ
ನಕ ಕ್ಷತ ಮಾಡ್ತೀನಿ. ದಂತ ಅಂದ್ರೆ ಹಲ್ಲು, ನಖ ಅಂದ್ರೆ ಉಗುರು, ಕ್ಷತ ಅಂದ್ರೇನು? ಗುರ್ತು ಅಂದ್ರೆ ನಿಮಗೆ ಪ್ರೀತಿ ಜಾಸ್ತಿ ಆದ್ರೆ ಕಚ್ಚೋದ ಗೆಲ್ಲೋದೆಲ್ಲ ಮಾಡ್ತೀರಾ ನೀ? ಹೌದ್ರಿ, ಉತ್ತರ ಕಿಂಡಲಾಗಿರ್ಬೇಕು ಅಂತ ಹೇಳಿದ್ರಿ, ಕೊಟ್ಟೆ. ಅದೇ ನಾನು ಹೋಗ್ಬಿಟ್ಟೆ. ಮೊದಲನೇ ಸಲ ಮನೆಗೆ ಬಂದಿದೀಯ, ಈ ಹುಡುಗರೆ ತಗೋ. ಸೂರ್ಯ, ನನ್ನ ಮುದ್ದು ಸಸ್ಯನ ಜೋಪಾನ ಮನೆಗೆ ತಲುಪಿಸು ಬಾಪ್ಪ. ಆಯ್ತಮ್ಮ. ಇಲ್ಲಿ ನಿಲ್ಸಪ್ಪ. ನೋಡಿ, ನಾನು ನಿಮ್ಮ ಮನೆಗೆ ಬಂದಿದ್ದು ನಮ್ಮ ಡ್ಯಾಡಿಗೆ ಗೊತ್ತಾದ್ರೆ ಎಕರೆ ಹಾಡ್ಬಿಡ್ತಾರೆ. ನಿಮ್ಮ ಮನೇಲಿ ಇರ್ತೀರಿ, ಮದುವೆ ಆದ್ಮೇಲೆ ತಗೋತೀನಿ. ಇನ್ನೊಂದು ವಾರ ಕಳೆದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಬೀಳುತ್ತೆ. ಯಾಕೆ ನೋಡಿ, ನೀವು ನನ್ನ ಪ್ರೀತಿಸ್ತಾ ಇರೋ ತಪ್ಪಲ್ಲ, ಆದ್ರೆ ಧೈರ್ಯ ಅಲ್ಲದೆ ಪ್ರೀತಿ ಮಾಡೋದಿದೆಯಲ್ಲ, ಅಂತಹ ಪ್ರೀತಿ ನನಗೆ ಬೇಕಾಗಿಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ನಿಮ್ಗೆ 18 ವರ್ಷ ತುಂಬಿದಾಗ್ಲೇ ನೀವು ಮೆಜಾರಿಟಿಗೆ ಬಂದಿದ್ದೀರಾ. ಯಾವ ವಿಷಯದಲ್ಲಾಗ್ಲಿ ಯಾರು ನಿಮ್ಮನ್ನು ಬಲವಂತ ಪಡಿಸೋಕ್ಕಾಗಲ್ಲ. ಧೈರ್ಯವಾಗಿ ಹೋಗಿ, ನಿಮ್ಮ ಹಕ್ಕನ್ನ ಚಲಾಯಿಸಿ. ನನ್ನ ಮದುವೆಗೆ ಅಡ್ವಾನ್ಸ್ ಆಗಿ ತಾಂಬೂಲದ ಗಿಫ್ಟ್ ಇದನ್ನ ಯಾರೇ ಕೊಟ್ಟಿದ್ದು? ನಮ್ಮ ಅತ್ತೆ. ಯಾರೇ ಅದು? ಕತ್ತೆ. ಅದೇಮ್ಮ, ಸೂರ್ಯ ಮಾಮ ಇದಾರಲ್ಲ ಅವರಮ್ಮ, ಅವರೇ ನಮ್ಮ ಅತ್ತೆ. ಏನೆ, ಬೆಳಗ್ಲಿಂದ ನಿಮ್ ಮನೇಲಿ ಕಾಣಿಸ್ತಿಲ್ಲ ಅಂತ ನಾನು ನಿಮ್ ಫ್ರೆಂಡ್ಸ್ ಮನೆಗೆಲ್ಲ ಫೋನ್ ಮಾಡಿದ್ದಾಯ್ತು, ನೀನು ಆ ದರಿದ್ರ ಮನೆಗೆ ಹೋಗಿದ್ಯಾ? ಡ್ಯಾಡಿ, ಹಣ ಆಸ್ತಿ ಇಲ್ಲದ ಮಾತ್ರಕ್ಕೆ ದರಿದ್ರ ಅಂತ ತಿಳ್ಕೊಬೇಡಿ. ಅವ್ರ ಗುಣದಲ್ಲಿ ನಮಗಿಂತ ಒಂದ್ ಕೈ ಹೆಚ್ಚಾಗಿ ಇದ್ದಾರೆ. ಅವ್ರೇನ್ ಮದುವೆ ಆದ್ರೆ ನಾನ್ ಸುಖವಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಏನಂದ್ರೆ ಮದುವೆ ಆದ್ರೆ ಖಂಡಿತ ನೀನ್ ಸುಖವಾಗಿರೋದಿಲ್ಲ ಕಡೆ. ಅವ್ರ ಪ್ರೀತಿ ಹೊಂದಿದ್ರೆ ಸಾಕು, ಏನೇ ಕಷ್ಟ ಬಂದ್ರೆ ನಾನ್ ನಿಭಾಯಿಸ್ತೀನಿ. ಪ್ರೀತಿಯಿಂದ ಹೊಟ್ಟೆ ತುಂಬಲ್ವೇ? ಲೇ, ಇವಳಿಗೆ ಬಿಟ್ಟಾಗಲ್ಲ ಕಣೆ. ಇವ ಸಂಜೆಗೆ ಒಬ್ಬ ಗಂಟು ಬರ್ತಾನೆ, ಅವ್ನ ಕುತ್ತಿಗೆಗೆ ಇವ್ನ ಗಂಟು ಹಾಕದ ಹಾಗೆಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಇವಳು ಭದ್ರವಾಗಿ ಆ ರೂಮ್ ನಲ್ಲಿ ಕೂಡ ಹಾಕಿರು. ಹಾ, ಹೌದು ಇನ್ಸ್ಪೆಕ್ಟರ್, ನನ್ನ ರೂಮ್ ನಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ, ಖಂಡಿತ ಬರ್ತೀರಿ ತಾನೆ? ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ತಾವ್ ಅಪ್ಪಣೆ ಕೊಟ್ರೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತಿದ್ದೀನಿ. ನಿಮ್ ತಂದೆ ಹತ್ರ ಪರ್ಮಿಷನ್ ತಗೊಂಡೇ ಬಂದಿದ್ದೀನಿ. ಅದೇನ್ ಮಾತಾಡ್ತೀರೋ ಮಾತಾಡಿ. ನಿಮ್ಮ ಫೋಟೋ ನೋಡಿದ ತಕ್ಷಣ ನಿಮ್ ಮೇಲ್ ನನಗೆ ತುಂಬಾ ಇಷ್ಟ ಆಗೋಯ್ತು. ನನಗೂ ಅಷ್ಟೇ, ಸೂರ್ಯ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯ್ತು. ಅದು ನಡೆದೋದ ಕತೆ. ನಾನು ನಿಮ್ ಗಂಡನಾಗ್ಬೇಕು ಅಂತ ನಿಮ್ಮ ತಂದೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ನನ್ನ ಜೀವನದ ಒಂದೇ ಗುರಿ ನಿಮ್ಮನ್ನು ಮದುವೆ ಆಗೋದು. ಹಾಗೇನಾದ್ರೂ ನೀವು ಬಲವಂತವಾಗಿ ಮದುವೆ ಆದ್ರೆ ನಂದು ಒಂದ್ ಗುರಿ ಇರುತ್ತೆ. ಏನದು? ನೀವು ಮಾಡೋ ಊಟದಲ್ಲೋ ಅಥವಾ ಟಿಫನ್ ಅಲ್ಲೋ ಒಂದಷ್ಟು ವಿಷ ಹಾಕ್ಬಿಡ್ತೀನಿ. ಪರವಾಗಿಲ್ಲ ಬಿಡಿ, ಇನ್ಮೇಲೆ ನಾನು ಏನ್ ತಿನ್ಬೇಕಾದ್ರೂ ಬಹಳ ಹುಷಾರಾಗಿರ್ತೀನಿ. ನಿದ್ದೆ ಮಾಡ್ಬೇಕಾದ್ರೆ ಯಾರು ಹುಷಾರಾಗಿರಲ್ವೇ? ಅಂದ್ರೆ ಅಂದ್ರೆ ಗುಂಡ್ಕಲ್ ತಗೊಂಡ್ಬಂದು ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಪ್ರಾಣ ಒಂದೇ ಏಕೆ ಅಂದ್ರೆ ಬಂದ್ಬಿಡ್ತಲ್ಲಪ್ಪ ಪೀಡೆ. ಮಾತೆಲ್ಲ ಆಡಿದ್ರ ವಾ. ಹಾಗಾದ್ರೆ ಯಾವಾಗ ಇಟ್ಕೊಳ್ಳೋಣ ಮುಹೂರ್ತ? ಯಾವ್ದಕ್ಕೆ? ಮದುವೆಗೆ. ಮದುವೆಗೆ ಯಾಕೆ? ನಾನು ತಿಟ್ಟಿಗೆ ಇಟ್ಕೊಳ್ಳಿ ನೋಡಿ, ಬದುಕಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಟಾಣಿ ಮಾರೋ ಹುಡುಗಿನ ಬೇಕಾದ್ರೆ ಮದುವೆ ಆಗ್ತೀನಿ. ನಿಮ್ ಮಗಳ ಸವಾಸ ಬೇಡವೇ ಬೇಡ. ವೆಂಕಟಸ್ವಾಮಿ ಅವ್ರು ಯಾರ್ರಿ? ನಾನೇ. ಏನ್ ವಿಷಯ? ನಿಮ್ಮ ಮಗಳ ನೇತ್ರಾವತಿ, ವಯಸ್ಸು 20, ಓದಿರೋದು ಬಿ ಎ. ಫೈನಲ್ ಇಯರ್ ಫೇಲ್. ನಾನ್ ಫೇಲ್ ಆಗೋದಕ್ಕೂ ನಮ್ಮ ಅಪ್ಪನೇ ಕಾರಣ. ಎಂ ಬಿ ಬಿ ಎಸ್ ಓದಿ ಡಾಕ್ಟರ್ ಆಗ್ತೀನಿ ಅಂದೆ, ಅದಕ್ಕೂ ಬಿಡ್ಲಿಲ್ಲ ನಮ್ಮ ಅಪ್ಪ. ಆ ಜಿದ್ಗೆ ಫೇಲ್ ಆದೆ. ನಿಮ್ ಮಗಳು ಎಂ ಬಿ ಬಿ ಎಸ್ ಓದ್ತೀನಿ ಅಂದ್ರೆ ನೀವ್ ಯಾಕೆ ಬೇಡ ಅಂದ್ರೆ? ಹಾ ಹಾ, ಅದಕ್ಕೂ ನಾನೇ ಉತ್ತರ ಹೇಳ್ತೀನಿ. ಹೆದ್ರು ಪುಕ್ಲು ಮುಂಡೆದ್ ನೀನು ಹೇಳಕೊಯ್ಯೋಕ್ ಎಲ್ಲಿ ಹೋಗ್ತೀಯಾ? ಬಾಯ್ ಮುಚ್ಕೊಂಡು ಬೇ ಓದು ಅಂದ್ರು. ಹೀಗೆ ಪ್ರತಿಯೊಂದಕ್ಕೂ ನಿಂಗೆ ಏನೂ ಗೊತ್ತಾಗಲ್ಲ, ಬಾಯ್ ಮುಚ್ಕೊಂಡು ಬಿದ್ದಿರು ಅಂದು ಅಂದು ಈಗ ನಾನ್ ಬಾಯ್ ಬಿಚ್ಚಿದ್ದಕ್ಕೆ ಮೇಲ್ಗಡೆ ರುಂಬೆ ಕೂಡ ಹಾಕಿದ್ದಾರೆ. ಅವ್ರ ಮನೆಯಲ್ಲಿ ಇವ್ಳು ತಲೆ ಚೆನ್ನಾಗಿ ಕೆಡಿಸ್ಕೊಳ್ಸಿದಾರಲ್ಲ. ರೇ ಸ್ವಾಮಿ, ಈಗಿನ ಕಾಲದಲ್ಲಿ ಹುಡುಗ ಹುಡುಗಿರ್ ಗದ್ದಾರ್ ತುಂಬತಿದ್ದಂಗೆನೆ ಅಪ್ಪ ಅಮ್ಮನ ಗೋಲಿ ಹೊಡೆದು ಓಡಾಗ ಕಾಲ ಇದು. ಅಂತದ್ರಲ್ಲಿ ಮೆಜಾರಿಟಿ ಬಂದಿರೋ ನಿಮ್ ಹುಡುಗಿ ಲವ್ ಮಾಡಿ ಓಡ್ ಹೋಗದೆ ಮನೇಲೆ ಇದಾಳಲ್ಲ, ನಿಮ್ ಪುಣ್ಯ. ಪಾಪ, ಆ ಪುಣ್ಯ ಇವ್ರಿಗಿಲ್ವಲ್ಲ, ಇವ್ರ ಮಗಳಿಗೆ 15 ತುಂಬತಿದ್ದಂಗೆನೆ ಹಳೆ ಕಳ್ಳನ ಜೊತೆ ಓಡ. ಈಗೇನು ಆಕೆನ ಬಂದ್ರಿಂದ ಬಿಡಿಸ್ತಿರೋ ಇಲ್ಲ ನಿಮ್ ಮೇಲೆ ಚಾರ್ಜ್ ಶೀಟ್ ಹಾಕಿ ನಿಮ್ಮನ್ನ ತಳ್ಳೋ. ಅದು ಪಾಯಿಂಟ್ ಇನ್ಸ್ಪೆಕ್ಟರ್, ನಾನ್ ಹೋಗಿ ನಮ್ ಸೂರ್ಯ ಮಾಮನ್ ನೋಡ್ಬೇಕು. ನನ್ನ ಬೇಗ ಈ ಬಂಧನದಿಂದ ಬಿಡಿಸಿ ಸೇಫ್ಟಿಯಾ ಕರ್ಕೊಂಡು ಹೋಗ್ತೀರಾ? ಹಾ, ತಡಿಯಮ್ಮ ತಂಗಿ, ನಿನ್ನ ಕರ್ಕೊಂಡು ನಾನೇ ಅಲ್ಲಿ ಸೇರಿಸ್ತೀನಿ. ರೇ ವೆಂಕಟ ಸ್ವಾಮಿಗಳೇ, ಆ ಸೂರ್ಯನ ಬಗ್ಗೆ ನಿಮ್ ಮಗಳು ಇಷ್ಟೆಲ್ಲ ರಂಪ ಮಾಡೋದ್ ನೋಡ್ತಾ ಇದ್ರೆ ಆತ ಏನು ಕಾಂಜಿ ಪಿಂಜಿ ತರ ನನಗೆ ಕಾಣಿಸ್ತಾ ಇಲ್ಲ. ನಿಮ್ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದು ಸೇಫ್ಟಿ, ಇಲ್ಲ ಅಂದ್ರೆ ನಿಮ್ ಮಗಳು ಹೇಳ್ದೆ ಕೇಳ್ದೆ ಅಷ್ಟೇ. ಹ್ಮ್, ಸರಿ, ನಾನೇ ಆ ಹುಡುಗನ ಹತ್ರ ಹೋಗಿ ಡೀಟೇಲ್ ಆಗಿ ಮಾತಾಡಿ ಮುಹೂರ್ತ ಫಿಕ್ಸ್ ಮಾಡ್ತೇನೆ.
ಶಂಕರಪ್ಪ ಸರ್ ಇವತ್ತು ಸೂರ್ಯನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಗುಡ್ ಇದು ಅವನ ಮಲಗೋ ಬೆಡ್ರೂಮ್ ದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಅವನು ಪುಸ್ತಕ ಓದೋ ಅಭ್ಯಾಸ ಇದೆ ಐ ಸಿ ಇವತ್ತು ಮಧ್ಯಾಹ್ನ ನಿನ್ನ ಕೆಬಿ ಮೀಟರ್ ರೀಡಿಂಗ್ ನೋಡೋ ನೆಪ್ಪಲ್ಲಿ ಹೋಗಿ ಫ್ಯೂಸ್ ಕಿತ್ತಾಕು ಮತ್ತೆ ಸರಿ ಮಾಡೋ ನೆಪ್ಪಲ್ಲಿ ಹೋಗಿ ಅವನು ಮಲಗೋ ಮಂಚದ ಕೆಳಗೆ ಈ ಬಾಂಬ್ ಫಿಕ್ಸ್ ಮಾಡು ಅಲ್ಲ ಸೂರ್ಯನಂತ ಚಾಣಾಕ್ಷನ ಮನೆಗೆ ನುಗ್ಗಿ ಅವನ ಬೆಡ್ರೂಮ್ ಅಲ್ಲಿ ಅವನ ಮಲಗೋ ಮಂಚಕ್ಕೆ ಬಾಂಬ್ ಫಿಕ್ಸ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಶಟ್ ಅಪ್ ನೋಡು ಈ ಕಂಡೆನ್ಸರ್ನ ಬೆಡ್ ಲೈಟ್ ಫಿಕ್ಸ್ ಮಾಡು ಇದು ರಿವರ್ಸ್ ನಲ್ಲಿ ಕೆಲಸ ಮಾಡಿ ಲೈಟ್ ಆಫ್ ಆದ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಇದು ಬರ್ನ್ ಆಗಿರೋ ಬಲ್ಬ್ ಬೆಡ್ ಲ್ಯಾಂಪ್ ನಲ್ಲಿರೋ ಒರಿಜಿನಲ್ ಬಲ್ಬ್ ತೆಗೆದು ಇದನ್ನ ಫಿಕ್ಸ್ ಮಾಡು ಆ ಸೂರ್ಯ ಓದೋದಕ್ಕೆ ಅಂತ ಬಂದು ಬರ್ನ್ ಆಗಿರೋ ಬಲ್ಬ್ ನ ತೆಗೆದು ಹೊಸ ಬಲ್ಬ್ ಹಾಕ್ತಾನೆ ಆಗ ಕಂಡೆನ್ಸರ್ ರಿವರ್ಸ್ ನಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಓದ್ ಮುಗಿಸಿದ ಮಲಗದ ಮೇಲೆ ದೀಪ ಹಾರಿಸಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಇಷ್ಟೇ ನೀನ್ ಮಾಡಬೇಕಾಗಿರೋ ಕೆಲಸ ಯಾವುದೇ ಕಾರಣಕ್ಕೂ ಆಪರೇಷನ್ ಫೇಲ್ ಆಗಬಾರದು ಹೋಗು ಅಂದ ಹಾಗೆ ಬಿಪಿ ಸಾಹೇಬ್ರೇ ಅವನು ಯಾವನೋ ಎಲ್ಲೋ ಇರುವೆ ಬಿಟ್ಕೊಂಡು ಬೆಳಗಾನ ಕೆರ್ಕಂತಿದ್ದಂತೆ ಹಂಗಾಯ್ತು ಅವನ ಕತೆ ಆ ದಿನದಿಂದ ನಾನು ಎಲ್ಲೇ ಕೂತಿದ್ರು ನನ್ನ ಕಣ್ಣಿಗೆ ಅವನೇ ಕಾಣಿಸ್ತಾ ಇದ್ದಾನೆ ಆದ್ರೆ ಇನ್ ಮುಂದೆ ಅವನು ಯಾರ ಕಣ್ಣಿಗೂ ಕಾಣಿಸೋದೇ ಇಲ್ಲ ಅಮ್ಮ ನಾನು ಬರ್ತೀನಿ ತಗೊಳ್ಳಿ ಇಲ್ಲ ಇಲ್ಲ ಬೇಡಬೇಡಿ ಇಲ್ಲ ಪರವಾಗಿಲ್ಲ ತಗೊಳ್ಳಿ ಸರಿ ಏನಾದರೂ ಕಂಪ್ಲೇಂಟ್ ಇದ್ರೆ ಆಫೀಸ್ಗೆ ಬನ್ನಿ ಆಯ್ತು ನಮಸ್ಕಾರ 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 ಅಮ್ಮನ ತಟ್ಟೆ ತಗೊಂಡ್ ಬಾ ಬನ್ನಿ ಒಳಗೆ ಬನ್ನಿ ನೀವು ತುಂಬಾ ಅದೃಷ್ಟವಂತರಮ್ಮ ನಮ್ಮ ಮನೆ ಮಹಾಲಕ್ಷ್ಮಿನ ನಿಮ್ಮ ಮನೆ ಕಳಿಸ್ಕೊಡ್ಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಹೋಗ್ತಾಳೆ ಹೊರತು ಲಕ್ಷ್ಮಿ ಇದ್ದ ಕಡೆ ಸರಸ್ವತಿ ಹೋಗೋದೇ ಇಲ್ಲ ನೋಡಿ ಅದು ನಿಜ ಅನ್ನಿ ನೋಡಿಮ್ಮ ನಮ್ಗಿರೋಳು ಒಬ್ಳೆ ಮಗಳು ನಾಳೆ ನನ್ನ ಅಳಿಯಾಗೋನು ತನ್ನ ಹೆಂಡತಿ ಆದವಳು ಏನು ತರಲಿಲ್ಲ ಅಂತ ಅನ್ಕೋಬಾರ್ದು ಅದಕ್ಕೆ ವರದಕ್ಷಿಣೆ ಏನ್ ಕೊಡ್ಬೇಕು ಅಂತ ಹೇಳ್ಬಿಟ್ರೆ ಏನು ಕೊಡೋದ್ ಬೇಕಾಗಿಲ್ಲ ಪ್ರೀತಿಯ ಕವಿ ನರಸಿಂಹ ಸ್ವಾಮಿಗಳು ಹೇಳಿದಾಗೆ ಮುದ್ದಿನ ಮಡದಿ ಜೊತೆಯಲ್ಲಿದ್ದರಷ್ಟೇ ಸಾಕು ನಮಗದೇ ಕೋಟಿ ಕೋಟಿ ಅನ್ನೋ ಜಾತಿಗೆ ಸೇರಿದವ್ರು ನಾವು ಗಿರಿಜಾ ನಾನು ಎಂಥ ಮೂರ್ಖನೇ ಇಂಥ ಒಳ್ಳೆ ಸಂಬಂಧ ಅಂತ ತಪ್ಪಿಸಿ ನನ್ನ ಮಗಳಿಗೆ ಎಂಥ ತಪ್ಪು ಮಾಡ್ತಿದ್ನೆ ನನ್ನ ಮಗಳು ನಿಜವಾಗ್ಲೂ ಪುಣ್ಯ ಮಾಡಿದ್ಲು ಕಣೆ ನಿಜವಾಗ್ಲೂ ಪುಣ್ಯ ಮಾಡಿದ್ರು ನನ್ನ ಸೆಲೆಕ್ಷನ್ ಫಸ್ಟ್ ಕ್ಲಾಸ್ ಆಗಿದೆಯಮ್ಮ ನೀನಕ್ಕಮ್ಮ ಬರಕೋದೆ ಯಾಕೆ ಅಂದ್ರೆ ನಾನ್ ಬೆಚ್ಚಿರೋದು ಮನುಷ್ಯತ್ವ ಇರೋ ಪ್ರೇಮ ಮೂರ್ತಿನ ನೀವು ನನ್ನ ಹತ್ರ ಮಾತಾಡ್ದಾಗೆ ಅವ್ರ ಹತ್ರ ಮಾತಾಡಿದ್ರೆ ಅವರು ಅಗ್ನಿಪರ್ವತ ಆಗ್ಬಿಡ್ತಾರೆ ಆಮೇಲೆ ನನ್ನ ಬದುಕು ಎಲ್ಲಿ ಸುಟ್ಟೋಗುತ್ತಂತ ಹೆದರಿ ಎದ್ದು ಬಿದ್ದು ಓಡಾಡ್ ಬಂದೆ ನೋಡಿಮ್ಮ ಆದಷ್ಟು ಬೇಗನೆ ಒಂದು ಒಳ್ಳೆ ಮುಹೂರ್ತ ನೋಡ್ಕೊಂಡು ಮದುವೆ ಮಾಡಿ ಮುಗಿಸ್ಬಿಡೋಣ ದಯವಿಟ್ಟು ಕ್ಷಮಿಸಿ ನಾನು ಕೆಲಸ ಅಂತ ಸಂಪಾದನೆ ಮಾಡಿದ ಮೇಲೇನೆ ನಿಮ್ ಮಗಳು ತಾಳಿ ಕಟ್ಟೋದು ಸರ್ ನಮ್ ತಾಯಿಗೆ ಆರೋಗ್ಯ ಕೆಟ್ಟು ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾರೆ ಸರ್ ಕರ್ಕೊಂಡೋಗು ನಾನೇ ಕೂಯ್ದು ಆಪರೇಷನ್ ಮಾಡಿ ಇಂಜೆಕ್ಷನ್ ಕೊಡ್ತೀನಿ ಇದ್ಯಾಕೆ ಸರ್ ಮೈ ಮೇಲೆ ಬಿಡ್ತೀರಾ ಇನ್ನೇನು ಕೆಳಗಡೆ ಬೀಳಲೇನೆ ಒಳ್ಳೆ ಎಡವಟ್ಟುಗಳು ಸವಾಸ ಆಗೋಯ್ತು ನಿಮ್ ತಾಯಿನ ಕರ್ಕೊಂಡೋಗಿ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸು ನೀವೊಂದು ಲೆಟರ್ ಬರ್ಕೊಡಿ ಸರ್ ಚೆನ್ನಾಗಿ ನೋಡ್ಕೋತಾರೆ ಸರ್ಕಾರಿ ಆಸ್ಪತ್ರೆ ಅಂದ್ಮೇಲೆ ಎಲ್ರು ಒಂದೇ ತರ ನೋಡ್ಕೊಳ್ತಾರೆ ಅಲ್ಲ ಕರ್ಕೊಂಡೋಗು ಸರ್ ಹೇಳಪ್ಪ ನನ್ನ ತಾಯಿನ ನಿಮ್ ತಾಯಿ ಅಂತ ತಿಳ್ಕೊಂಡು ಸಹಾಯ ಮಾಡಿ ಸರ್ ನಿಮ್ ತಾಯಿ ಕಾಯಿಲೆ ಆಗಿರೋ ಹೊತ್ತಿಗೆ ನಮ್ ತಾಯಿನ ನಿಮ್ ತಾಯಿ ಅಂತ ತಿಳ್ಕೊಳ್ಳಿ ಸಾರ್ ಅಂತ ಹೇಳ್ತಾ ಇದೀಯಾ ಅದೇ ನಿನ್ ಹೆಂಡತಿಗೆ ಏನಾದ್ರು ಕಾಯಿಲೆ ಆಗಿತ್ತು ಅಂದ್ರೆ ನನ್ನ ಹೆಂಡತಿನ ನಿಮ್ ಹೆಂಡತಿ ಅಂತ ತಿಳ್ಕೊಳ್ಳಿ ಸಾರ್ ಅಂತ ಹೇಳ್ತಾ ಇದ್ದೇನೆ ತಿಂಗಳಿಗೆ ಮೂರ್ನಾಲ್ಕು ಬಲ್ಬ್ ಬರ್ನ್ ಆಗುತ್ತೆ ಈ ದೇಶದಲ್ಲಿ ಎಲ್ಲ ಡೂಪ್ಲಿಕೇಟೇನೆ ಲೋಟ ಕೈ ಜಾರಿ ಬಿದ್ದ ಬಿಡ್ತಪ್ಪ ನೀವು ಈ ಕಡೆ ಬನ್ನಿ ನಾನು ಕ್ಲೀನ್ ಮಾಡಿ ತೆಗಿತೀನಿ ಬಿಡು ಈ ಕಡೆ ಬನ್ನಿ ನೀವು ಕೊಡಿ ಅದನ್ನ ಅಯ್ಯೋ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಲೈಟ್ ಆಫ್ ಮಾಡಬಾರ್ದ ಮಗನೇ ನಾನೊಂದು ಕವನ ಬರೆದಿದ್ದೀನಿ ಕೇಳ್ತೀರಾ ಹೇಳಪ್ಪ ಶಿಶುವನ್ನು ಧರೆಗೆ ತರಲು ಮೃತ್ಯುವಿನೊಡನೆ ಮುಖಾಮುಖಿ ಹೋರಾಟ ನಡೆಸುವೆ ಅಮ್ಮ ನಿನ್ನ ಹಿರಿಮೆಗೆ ಸರಿ ಸಾಟಿ ಯಾರು ಹಾ
ಸಣ್ಣ ಪುಟ್ಟ ಮೈನರ್ ಆಪರೇಷನ್ ಬಿಟ್ರೆ ಗಾಬರಿ ಪಡುವಂತದ್ದು ಏನಿಲ್ಲ. ಟೇಕ್ ಇಟ್ ಈಸಿ. ಥ್ಯಾಂಕ್ ಯು ಡಾಕ್ಟರ್. ಇದೆಲ್ಲ ಹೇಗೆ ನಡೀತು? ಒಂದು ಗೊತ್ತಾಗ್ತಿಲ್ಲ. ಸರ್, ನಿಮಗೆ ರಿಸೆಪ್ಷನ್ ಅಲ್ಲಿ ಫೋನ್ ಬಂದಿದೆ ನೋಡಿ. ಫೋನ್? ಹಲೋ, ನಾನು ಮರಿ ವಿಶ್ವಪ್ರಸಾದ್ ಬ್ಯಾಡ್ಲರ್. ನಿನಗಿಟ್ಟು ಗುರಿ ತಪ್ಪಿ ನಿನ್ ತಾಯಿಗೆ ಬಿತ್ತು ಪೆಟ್ಟು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಕದನಕ್ಕೆ ವಿರಾಮ ಘೋಷಣೆ ಮಾಡ್ತೀಯಾ ಇಲ್ಲ ಯುದ್ಧ ಕಂಟಿನ್ಯೂ ಮಾಡ್ತೀಯಾ? ಯಾವುದಕ್ಕೂ ಮುಖಾಮುಖಿ ಬಂದು ಉತ್ತರ ಕೊಡ್ತೀನಿ. ಈಗ ಮುಚ್ಕೊಂಡು ಫೋನ್ ಕೆಳಗಡೆ ಇಡು.
ಕೋಟೆ ಒಳಗೆ ಶತ್ರುವಿನ ಪ್ರವೇಶ ಆಯಿತು ಗೊತ್ತಾಯ್ತು ಅವನು ಇಲ್ಲಿ ಬಂದ ತಕ್ಷಣ ನಮ್ಮ ಕೆಪಾಸಿಟಿ ಏನು ಅಂತ ಬಿಡ್ಸ್ ಹೇಳ್ಬಿಡಿ ಬಾ ಸೂರ್ಯ ಬಾ ಈ ಪ್ರಪಂಚನೇ ಒಂದು ಚದುರಂಗ ಇದನ್ನ ಕಿಂಗ್ ಪಾನ್ ಅಂತಾರೆ ಅಂದ್ರೆ ನಾನು ಕಿಂಗ್ ಮೇಕರ್ ಇದು ಸೋಲ್ಜರ್ ಅಂದ್ರೆ ಇವರೆಲ್ಲ ನಮ್ಮ ಬಾಡಿಗಾರ್ಡ್ ಇದು ಮಿನಿಸ್ಟರ್ ಅಂದ್ರೆ ನಾನು ಯುದ್ಧ ಪ್ರಾರಂಭವಾದ್ರೆ ರಾಜ ಯುದ್ಧಕ್ಕೆ ಹೋಗಬೇಕಾಗಿಲ್ಲ ಕೋಟೆಲಿರೋ ಬಳಗ ಕೊಡುತ್ತೆ ಅಟ್ಯಾಕ್ ಇದು ನಮ್ಮ ಬ್ಯಾಕ್ ಗ್ರೌಂಡ್ ನಿನ್ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳ್ತೀಯಾ ಅದನ್ನ ಆಮೇಲೆ ಹೇಳ್ತೀನಿ ಆ ಬಾಂಬ್ ಇಟ್ಟೋನ್ ಯಾರು ಅಂತ ತೋರಿಸು ಇಲ್ಲಿದ ನೋಡು ರಾಜನಿಗೆ ಮರ್ಯಾದೆ ಆಟ ಮುಗಿದ ಮೇಲೆ ಎಲ್ಲಾ ಕಾಯಿಗಳು ಒಂದೇ ಜಾಗಕ್ಕೆ ಹೋಗುತ್ತೆ ಈಗ ರಾಜನ ಮೇಲೆ ಸೈನಿಕ ಬಿದ್ದಿದಾನೋ ರಾಣಿ ಮೇಲೆ ಗುಲಾಮ ಬಿದ್ದಿದಾನೋ ಯಾರಿಗೂ ಗೊತ್ತು ಕದನ ವಿರಾಮ ಘೋಷಣೆ ಮಾಡ್ತೀಯ ಅಂತ ಫೋನ್ ನಲ್ಲಿ ಕೇಳಿದೆ ಅಲ್ಲ ಈಗ ಪ್ರಾರಂಭ ಮಾಡ್ತೀನಿ ಕದನ ನಿನ್ನ ಬುಡ ಅದ್ರೋ ಬಿಡಬೇಕು ಹಾಗೆ ಅಳ್ಳಾಡಿಸ್ತೀನಿ ನೋಡ್ತಾ ಇರಿ ವಿಪಿ ಸಾಹೇಬ್ರೆ ಇದು ಅಂತಿಂತ ಪಿಂಡ ಅಲ್ಲ ಹಾರಿ ಗಟ್ಟಿ ಪಿಂಡ ತಗೊಳ್ಳಿ ಪ್ರಸಾದ ಅವ್ರಿಗೆ ಬೇಗ ಕೆಲಸ ಸಿಗ್ಲಿ ಅಂತ ದೇವ್ರಿಗೆ ಅರ್ಚನೆ ಮಾಡಿಸಿ ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ ನನ್ನ ಮಗಳೇ ಬರೋದಕ್ಕೆ ಕಾರಣಗಳೇನು ಹೇಳಬೇಕಾಗಿಲ್ಲ ನೀನು ದಿನಕ್ಕೊಂದು ನೆಪ ಹೇಳ್ಕೊಂಡು ಯಾಕೆ ಬರ್ತೀಯ ಅಂತ ನನಗೇನು ಗೊತ್ತಿಲ್ವನಿ ಹುಡುಗಿ ಏನ್ ಮಾಡೋದು ಹೇಳಿ ಒಬ್ಬೊಬ್ಬರಿಗೊಂದೊಂದು ತರ ಹುಚ್ಚಿರುತ್ತಲ್ವಾ ನಿನಗೆ ಮಾತ್ರ ನನ್ನ ಮಗನ ಹುಚ್ಚು ಚೆನ್ನಾಗಿ ಹಿಡಿದ್ಬಿಟ್ಟಿದೆ ಬಿಡು ಅಲ್ವೇ ಮತ್ತೆ ಅವ್ರ ಹತ್ರ ಒಂದ್ಸರಿ ಮಾತಾಡಿದ್ರೆ ಸಾಕು ಎಂಥವ್ರಿಗಾದ್ರೂ ಹುಚ್ಚಿಡ್ಬಿಡುತ್ತೆ ಆದ್ರೂ ನಾನು ತುಂಬಾ ಹುಷಾರಾಗಿರ್ಬೇಕು ಬಿಡಿ ಯಾಕೆ ಊರ್ನಲ್ಲಿ ಕಡಿಮೆ ಇದರ ಮಿಟುಕಾಡಿರು ಯಾವಳಾದ್ರೂ ಅವ್ರನ್ನ ಹಾರಿಸ್ಕೊಂಡು ಹೋಗ್ಬಿಟ್ರೆ ಸಿಕ್ಕದವ್ರ ಜೊತೆ ಹಾರ್ಕೊಂಡು ಹೋಗೋಕೆ ನನ್ನ ಮಗ ಬಣ್ಣದ ಚಿಟ್ಟೆ ಅಲ್ಲಮ್ಮ ನಿನಗ ಆ ಭಯ ಬೇಡ ಅಬ್ಬ ಅಷ್ಟು ಸಾಕು ನನ್ಗಿನ್ನೇನು ಬೇಡ ಅವನು ಒಂಥರ ಉಡಾಯಿದ ಹಾಗೆ ಪ್ರೀತಿಸೋರ್ನಾದ್ರೂ ಸರಿ ದ್ವೇಷಿಸೋರ್ನಾದ್ರೂ ಸರಿ ಒಂದು ಸಲ ಪಟ್ಟ ಹಿಡ್ಕೊಂಡ್ ಬಿಟ್ಟ ಅಂದ್ರೆ ಕಡೆವರೆಗೂ ಬಿಡೋಲ್ಲ ಅದೇ ಅದೇ ಇನ್ನೂ ಅವ್ರ ಬಗ್ಗೆ ಏನಾದ್ರೂ ಹೇಳಿ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನ್ ಹೇಳಮ್ಮ ನನ್ನ ಮಗ ಹುಟ್ಟಿದ್ದೇ ಒಂದು ವಿಚಿತ್ರ ಹಾಗೆ ಎಲ್ಲಾ ಮಕ್ಕಳು 9 ತಿಂಗಳು ಹುಟ್ಟಿದ್ರೆ ನನ್ನ ಸುಪುತ್ರ ಈ ಪ್ರಪಂಚನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ 7 ತಿಂಗಳಿಗೆ ಹುಟ್ಟಿಬಿಟ್ಟ ಮಗು ಬದುಕೋದೇ ಇಲ್ಲ ಅಂದ್ರು ಡಾಕ್ಟರ್ ಆದ್ರೂ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಹುಟ್ಟಿಬಿಟ್ಟ ಕಟ್ಟಿ ಪಿಂಡ ಅದೇನ ಸರಿ 7 ತಿಂಗಳಿಗೆ ಹುಟ್ಟು ಅಂತ ಅರ್ಜೆಂಟ್ ಏನಿತ್ತು ಅವರಿಗೆ ಅಮ್ಮ ಹಾ 100 ವರ್ಷ ಆಯಸ್ಸು ಇವನಿಗೆ ಅಮ್ಮ ಕೇಳು ಬನ್ನಲ್ಲ ಸರಿ ತಗೊಳ್ಳಿ ಪ್ರಸಾದ ಏನು 7 ತಿಂಗಳಿಗೆ ಹುಟ್ಟಿಬಿಟ್ರಂತೆ ನೀವು ಏನ್ ಅಂತ ಅರ್ಜೆಂಟ್ ಕೆಲಸ ಆಯ್ತು ನಮ್ಮ ತಾಯಿಗೆ ನೋವು ಕೊಡಬಾರದು ಅಂತ ಎಲ್ಲಾ ಮಕ್ಕಳು 9 ತಿಂಗಳಾದ್ರೂ ಬೆಚ್ಚಗಿರೋ ಅಮ್ಮನ ಗರ್ಭದಿಂದ ಹೊರಗೆ ಬರಕ್ ತಕರಾರ್ ಮಾಡಿ ಹೆರಿಗೆ ನೋವು ಕೊಡುತ್ತೆ ಪಾಪ ನಮ್ಮ ತಾಯಿಗೆ ನಾನು ಯಾಕೆ ನೋವು ಕೊಡ್ಲಿ ಹೌದು ಮಕ್ಕಳೇ ಕಾಥರ ಮಾಡುತ್ತೆ ಸ್ವಾರ್ಥಕ್ಕೆ ಸ್ವಾರ್ಥ ಹಾ ಮನುಷ್ಯನ ಸ್ವಾರ್ಥ ಅಮ್ಮನ ಹೊಟ್ಟೆನಲ್ಲಿ ಮಗುವಾಗಿರಬೇಕಾದ್ರೆ ಪ್ರಾರಂಭ ಆಗುತ್ತೆ ಅದು ಸ್ವಾರ್ಥ ಹೇಗಾಗುತ್ತೆ ತನ್ನ ಭದ್ರತೆಗೋಸ್ಕರ ತಾಯಿ ಹೆರಿಗೆ ನೋವು ಕೊಡೋದು ಮಗುವಿನ ಸ್ವಾರ್ಥ ಅಲ್ವೇನ್ರಿ ಆಹಾ ಅದು ನಿಜಾನೇ ಅನ್ನಿ ಇವತ್ತಿನ ಪೇಪರ್ ಏನ್ ಹೇಳುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ಆಹಾ ಮಾ ಇವತ್ತು ಸಿಎಂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆನೇ ಕೆಲಸಕ್ಕೆ ಸೇರಿ ನಿನ್ನ ಆಸೆನೆಲ್ಲ ನೆರವೇರಿಸ್ತೀನಿ ಬರೀ ನನ್ನ ಆಸೆ ಒಂದೇ ಅಲ್ಲಪ್ಪ ನೇತ್ರ ಆಸೆ ಕೂಡ ಈಡೇರುತ್ತೆ ಅಲ್ವೇನೆ ಹುಡುಗಿ ಮಿಸ್ಟರ್ ಸೂರ್ಯ ಸಾಹೇಬ್ರು ಕರೀತಿದ್ದಾರೆ ಬನ್ನಿ ಯಾಕೆ ಬಂದೂಕಲ್ಲಿ ಗುಂಡುಗಳನ್ನ ಲೋಡ್ ಮಾಡಿಸಿಟ್ಟಿದ್ದಾರೆ ಅದನ್ನ ತೋರ್ಸಕ್ ಕರ್ಕೊಂಬ ಅಂದ್ರು ಅದಲ್ಲ ಸಾಹೇಬ್ರು ಚಿಕನ್ ಬಿರಿಯಾನಿ ತರಿಸಿದ್ದಾರೆ ಜೊತೆ ತಿನ್ನ ಕಂಪನಿ ಇಲ್ವಂತೆ ಅದಕ್ಕೆ ಕರ್ಕೊಂಡ್ ಬಾ ಅಂದ್ರು ಬನ್ನಿ ಸೂರ್ಯ ಏನೋ ಇದು ಅಮ್ಮ
ಬಾಂಬ್ ಸಿಡಿಸಿ ನೀವು ಆಸ್ಪತ್ರೆಗೆ ಹೋಗುವಾಗ ಮಾಡಿದ್ನಲ್ಲ ಅವನ ಅಡ್ಡ ಎಲ್ಲಿದೆ ಅಂತ ಹುಡುಕಿ ಎಲ್ಲರೂ ಮಟ್ಟ ಹಾಕಿದ್ದೆ ಅದಕ್ಕೆ ಇರಬೇಕು ನೀವೇನು ಇವತ್ತೇ ಮಾಡಬೇಡಿ ನಡೀರಿ ನಾನು ನಿಮ್ಮ ಜೊತೆ ಬರ್ತೀನಿ ಹೋಗ್ತಾ ಇರೋದು ಹನಿಮೂನ್ ಅಲ್ಲ ರೀ ಪೊಲೀಸ್ ಸ್ಟೇಷನ್ಗೆ ರೀ ಡೋಂಟ್ ವರಿ ರೀ ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ ಎಸ್ಐ ಸಾಹೇಬ್ರೆ ಅರೆಸ್ಟ್ ವಾರಂಟ್ ಇಲ್ಲದೆ ಮೇಲ್ಗಡೆಯಿಂದ ಆರ್ಡರ್ ಬಂತು ಅಂತ ನಾನು ಒಳಗಡೆ ಹಾಕ್ತಾ ಇದ್ದೀರಾ ನಾಳೆ ಕೋರ್ಟ್ನಲ್ಲಿ ನೀವೇ ಜವಾಬ್ ಕೊಡಬೇಕಾಗುತ್ತೆ ಕೊಡೋಣ ಬಿಡ್ರಿ ನಾವ್ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹಲೋ ಹೇಳಿ ಸರ್ ಹೌದು ಸರ್ ಲಾಕ್ ಅಪ್ ಇಟ್ಟಿದ್ದೀನಿ ಸರ್ ಆಯ್ತು ಸರ್ ಕೊಡ್ತೀನಿ ನಿಮ್ಮ ಫೋನ್ ಇದೆ ತಗೊಳ್ಳಿ ಫೋನಾ ಹಾ ನನಗ ಹೌದು ಪಿಂಗ್ಲಿ ಪಿಂಗ್ಲಿ ಹಲೋ ನಾನ್ ಸಿಎಂಐ ಮಾತಾಡ್ತಿರೋದು ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಆಫ್ಟರ್ನೂನ್ ಸರ್ ಸಾರಿ ಸರ್ ನೀವು ಅಂತ ಗೊತ್ತಾಗ್ಲಿಲ್ಲ ಏನಯ್ಯ ಇವತ್ತು ಸಂಜೆ 5 ಗಂಟೆಗೆ ಬಂದು ನನ್ನನ್ನು ಭೇಟಿ ಆಗು ಅಂತ ಹೇಳಿದ್ದೆ ನೀನು ನೋಡಿದ್ರೆ ಲಾಕಪ್ ನಲ್ಲಿ ಇದೀಯಾ ಯಾಕೆ ಅದೇ ಸರ್ ನನ್ನ ಕೆಲಸದ ಮಧ್ಯೆ ಚಮಚ ಆಡ್ಸಿದ್ದಲ್ಲ ಆ ವಿಪಿ ಅವನ ಕಡೆಯವರಿಗೆ 4 ಬಾರಿಸಿದ್ದೆ ಅದರ ಪರಿಣಾಮ ನಾನು ಈಗ ಇಲ್ಲಿದ್ದೀನಿ ಅದ ಸರಿ ಸರ್ ನಾನು ಇಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತು ನಿನ್ನನ್ನು ಒಳಗೆ ಹಾಕ್ಸಿರೋದೇ ನಾನಯ್ಯ ಏನ್ ಸರ್ ಅನ್ಯಾಯ ಇದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಖರಾಬಾಗಿ ಸೆಲ್ಲಲ್ಲಿ ಕೂರಿಸ್ಬಿಟ್ಟಿದ್ದೀರಾ ಅಲ್ಲಯ್ಯ ನೀನೊಬ್ಬೇ ಬುದ್ಧಿವಂತ ಅನ್ಕೊಂಡಿದ್ಯಾ ಆವತ್ ನನ್ನ ಭೇಟಿ ಮಾಡೋದಕ್ಕೆ ಪಾರ್ಕ್ ಒಳಗೆ ಬಂದು ದಿಢೀರ್ ಅಂತ ಶಾಕ್ ಕೊಟ್ಟು ಹೃದಯ ಬಾಯಿಗೆ ಬರೋ ಹಾಗೆ ಮಾಡ್ದೆ ಇವತ್ತು ನಿನ್ ಬುದ್ಧಿವಂತಿಕೆ ಉಪಯೋಗಿಸಿ ಆಚೆ ಬರೋಕ್ ಸಾಧ್ಯನಾ ಓಹೋ ನೀವ್ ಆ ರೂಟಲ್ಲಿ ಬರ್ತಿದ್ದೀರಾ ಆಯ್ತು ಸರ್ ಬದುಕಿದ್ರೆ ನಿಮ್ಮನ್ನ ನೋಡೋ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಎಸ್ಐ ಫೋನ್ ಕೊಡು ನಿಮ್ಮ ಹತ್ರ ಮಾತಾಡ್ಬೇಕಂತೆ ತಗೊಳ್ಳಿ ಸರ್ ಅವನನ್ನ ಯಾವುದೇ ಕಾರಣಕ್ಕೂ 6 ಗಂಟೆವರೆಗೂ ಆಚೆ ಬಿಡ್ಬೇಡಿ ಓಕೆ ಸರ್ ಎಸ್ಐ ಸಾಹೇಬ್ರೇ ನನಗೂ ಸಿಎಂಗೂ ಮಧ್ಯೆ ನಡೀತಾ ಇರೋ ಲಟಾಪಟಿನಲ್ಲಿ ನೀವು ಕೆಲಸ ಕಳ್ಕೊಳ್ಳೋದಂತೂ 100% ಗ್ಯಾರಂಟಿ ಸುಮ್ಮನೆ ಕೇಳ್ತೀನಿ ನಿಮ್ಗೂ ಸಿಎಂಗೂ ಏನಾದರೂ ಜಿದ್ದು ಇಲ್ವಲ್ಲ ಯಾಕೆ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ ಇಲ್ದಿದ್ರೆ ನನ್ನ ಅಂತವನ ಮೇಲೆ ಕೇಸ್ ಇಲ್ದೇನೆ ಲಾಕಪ್ ಒಳಗಡೆ ಹಾಕ್ಸಿ ನಾನ್ ಸತ್ರೆ ನೀವು ಸೀದಾ ಕೆಲಸ ಕಳ್ಕೊಂಡು ಮನೆಗೋ ಇಲ್ಲ ಜೈಲ್ಗೆ ಹೋಗುವಾಗ ಸಿಎಂ ಯಾಕೆ ಏರ್ಪಾಟ್ ಮಾಡ್ತಿದ್ರು ಮೊದಲೇ ನಾನು ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರ್ ಏನಪ್ಪ ಇದೆಲ್ಲ ನೀವೇನು ಹೆದರ್ಕೋಬೇಡಿ ಮಾ ಧೈರ್ಯವಾಗಿರಿ ನೇತ್ರಾರವ್ರೆ ನೀವು ಸಾಯಂಕಾಲ 4 ಗಂಟೆಗೆ ಬರ್ಬೇಕಾದ್ರೆ ಒಂದು ಮಸಾಲ ದೋಸೆ ತಗೊಂಡ್ಬರ್ತೀರಾ ಮಸಾಲೆ ದೋಸೆನ ಲಾಕಪ್ ನಲ್ಲಿ ಇದ್ಕೊಂಡು ಮಸಾಲ ದೋಸೆ ತಿನ್ಬೇಕು ಅನ್ಸುತ್ತೆ ನಿಮ್ಗೆ ಅಲ್ಲ ಮಸಾಲ ದೋಸೆ ತಿಂದ್ರೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಏನಾದ್ರೂ ಐಡಿಯಾ ಬರಬಹುದು ಅಂತ ಹಾಗೆ ಆಯ್ತು ತಂದು ಕೊಡ್ತೀನಿ ತಿದ್ಕೊಳ್ಳಿ ಅದನ್ನ ಇಟ್ಕೊಂಡು ಹೇಗ್ರಿ ಹೊರಗೆ ಬರ್ತೀರಾ ಎಲ್ಲ ಹೇಳ್ಬಿಟ್ರೆ ಥ್ರಿಲ್ ಇರೋದಿಲ್ಲ ರೀ ಸ್ವಲ್ಪ ಕಾದ್ ನೋಡ್ಬೇಕು ಕೆಲಸ ಆಗೋದಕ್ಕೆ ಮುಂಚೆ ನಮ್ ಕಾಂಟ್ರಾಕ್ಟ್ ಪ್ರಕಾರ ನಿನ್ಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದೀನಿ ನಮ್ ಪ್ರಕಾರ ಆಸ್ಪತ್ರೆಯಲ್ಲಿ ಸಿಎಂ ನ ನಿಮ್ಮಪ್ಪ ಶೂಟ್ ಮಾಡದೆ ಹೋದ್ರೆ ನಿಮ್ಮ ಇಡೀ ಕುಟುಂಬ ಸರ್ವನಾಶ ಆಗತ್ತೆ ಬಿ ಕೇರ್ಫುಲ್ ಇಲ್ಲ ಸರ್ ಮಿಸ್ ಆಗೋದಿಲ್ಲ ನೀವು ಹೇಳಿದ ಪ್ರಕಾರ ಇವತ್ತೇ ಎಲ್ಲ ಕೆಲಸ ನಡೆಯುತ್ತೆ ಇಪಿ ಸಾಹೇಬ್ರೆ ನಿಮ್ ಪ್ಲಾನ್ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ ಇವತ್ತು ಸಂಜೆ 5 ಗಂಟೆಗೆ ಸರಿಯಾಗಿ ಕ್ಯಾನ್ಸರ್ ಹಾಸ್ಪಿಟಲ್ ನ ಹೊಸ ಬಿಲ್ಡಿಂಗ್ ಉದ್ಘಾಟನೆಗೆ ಸಿಎಂ ಅಲ್ಲಿಗೆ ಹೋಗ್ತಾರೆ ನಂತರ ಹಳೆ ಬಿಲ್ಡಿಂಗ್ ನಲ್ಲಿರೋ ಒಂದು ವಾರ್ಡ್ ನಲ್ಲಿ ಹಣ್ಣು ಹಂಪಲ ಅಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲಿ ಸಾಯೋಕ್ ಸಿದ್ಧವಾಗಿ ಮಲಗಿರೋ ಒಬ್ಬ ಪೇಷಂಟ್ ಅಂದ್ರೆ ಈಗ 5 ಲಕ್ಷ ರೂಪಾಯಿ ಹಣ ತಗೊಂಡೋದ್ನಲ್ಲ ಅವರಪ್ಪ ಬೆಡ್ ನಂಬರ್ 8 ರಲ್ಲಿ ಪಿಸ್ಟಲ್ ಹಿಡ್ಕೊಂಡು ಮಲಗಿರ್ತಾನೆ ನಮ್ ಪ್ಲಾನ್ ಪ್ರಕಾರ ಸಿಎಂ ಅಲ್ಲಿ ಹಣ್ಣು ಹಂಚಕ್ ಹೋದಾಗ ಆ ಮೂರ್ಖ ಸಿಎಂ ಎದೆಗೆ ಗುರಿ ಇಡ್ತಾನೆ ಆಗ ನಮ್ಮನ್ ಕಾಡ್ತಾ ಇರೋ ಆ ದೇವ್ರಂತ ಮನುಷ್ಯ ಸತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ದಿಸ್ ಇಸ್ ಮೈ ಮಾಸ್ಟರ್ ಪ್ಲಾನ್ ಅಂದ್ರೆ ಇವತ್ತು ಸಂಜೆ 5 ಗಂಟೆಗೆ ಸಿಎಂ ರೇಷನ್ ಕೋಟಾ ಮುಗಿತು ಅನ್ನಿ ತಗೊಳ್ಳಿ ಅವ್ರಿಗೆ ತಿಂಡಿ ತಂದಿದ್ದೀನಿ ತಗೊಂಡು ಕೊಟ್ಬಿಡಿ ಹೌದು ಏನ್ ಒಂದೇ ತಂದಿದ್ದೀರಲ್ಲ ನಿಮ್ಗೂ ಹೇಳ್ಬೇಕಾಗಿತ್ತ ಕೊಟ್ರೆ ಯಾರ್ ಬೇಡ ಅಂತಾರೆ ಇದನ್ನ ತಗೊಂಡು ಹೋಗಿ ಅವ್ರಿಗೆ ಕೊಟ್ಬಿಡಿ ನಾನ್ ಹೇಳ್ತೇನೆ ಅಂತ ಹೇಳಿ ಸರಿಯಾಗಿ ನಿಮ್ಮಿಬ್ರು ಒಂದೊಂದು ಕೊಡ್ತಾರೆ ಮನುಷ್ಯ ರಕ್ತ ಕರ್ತಾ ಇದ್ದಾನೆ ಲಾಕಪ್ ಜೊತೆಗೆ ನಮ್ ತಲೆಗೆ ಬಂದ್ಬಿಡುತ್ತೆ ಸರ್
ನಾನಾಗ್ಲೇ ಹೇಳಿದೆ ಕ್ಯಾನ್ಸರ್ ಪೇಷಂಟ್ ಅಂತ ನಿಮಗೆ ತಲೆ ಇದ್ದಿದ್ರೆ ಇಂತ ಕೆಲಸ ಮಾಡ್ತಿದ್ರಾ ಸರ್ ಸಿಎಂ ಏನಾದ್ರೂ ಇವನ್ನ ಅರೆಸ್ಟ್ ಮಾಡಿ ಅಂತ ರೇಟಿಂಗ್ ನಲ್ಲಿ ಕೊಟ್ಟಿದ್ದಾರಾ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆಗೆ ಬರುತ್ತೆ ಸರ್ ಆಲ್ ಸಾಲ್ಡ್ ಇಟ್ ಇಮಿಡಿಯೇಟ್ ಕ್ಯಾನ್ಸರ್ ಹಾಸ್ಪಿಟಲ್ ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ತರಿಸ್ತೀನಿ ಅವನು ಕರ್ಕೊಂಡು ಅಡ್ಮಿಟ್ ಮಾಡಿ ಬಂದೋಬಸ್ತ ನೋಡ್ಕೊಳ್ರಯ್ಯ ಓಕೆ ಸರ್ ಪೊಲೀಸ್ ಅಣ್ಣ ಎರಡು ಕಾಫಿ ತರ್ತೀರಾ ಯಾರಿಗೆ ನನಗೆ ಸಾಯೋಕ್ಕಿಂತ ಮುಂಚೆ ಕಾಫಿ ಕುಡಿಬೇಕು ಅನಿಸ್ತಾ ಇದೆ ಕಾಸಿ ಇದೆಯಾ ಅಯ್ಯಯ್ಯೋ ಪೊಲೀಸ್ ಅವರು ಕಾಸಲ್ಲಿ ಕಾಫಿ ಕುಡಿಯೋಕೆ ಸಾಧ್ಯನಾ ನರ್ಸ್ ನೀರಂತೆ ತಂದ್ಕೊಡಿ ಬಿಸಿ ಬಿಸಿ ಕಾಫಿ ಚಿಲ್ರೆಯಲ್ಲಿ ಐವತ್ ಪೈಸಾ ಮಿಕ್ಕಿರೋದು ಹಾ ಇವತ್ತಿನ ಐವತ್ ಪೈಸಾನೆ ನಾಳೆ ಒಂದ್ ರೂಪಾಯಿ ಆಗೋದು ಅದೇ ಎಲ್ಲಿ ಹಿಂದೆ ಚಿಲ್ರೆನು ಬಿಡಲ್ಲಪ್ಪ ಈ ಕಡೆ ಇದೆ ತೆಕ್ಕೊಡು ಕಾಫಿ ನನ್ಗೆ ಯಾಕೋ ಸಂಕಟ ಆಗ್ತಾ ಇದೆ ನಾ ಸ್ವಲ್ಪ ಮಲ್ಕೋತೀನಿ ಕಾಫಿ ಬೇಕಾದ್ರೆ ನೀವು ಕುಡಿ ಅಯ್ಯೋ ಒಳ್ಳೇದೇ ಆಯ್ತು ನಾನೇ ಕುಡ್ಕೋತೀನಿ ಕತ್ರಿ ಕೊಡಿ ಏನಾಯ್ತು ಏನಿಲ್ಲ ಅಣ್ಣ ಅಣ್ಣ ಪೊಲೀಸ್ ಅಣ್ಣ ಪೊಲೀಸ್ ಅಣ್ಣ ನೀವು ನಿದ್ದೆ ಮಾಡಿದ್ರೆ ಹೇಗೆ ವಿಪರೀತ ನಿದ್ರೆ ವಿನಾಶ ಕಾಲಕ್ಕೆ ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಹೇಳಿ ಎದ್ದೇಳಿ ಮೇಲೆ ಯಾಕೆ ಇಲ್ಲಿ ಮಲಗಿದ್ವಿ ನಿದ್ದೆ ಮಾತ್ರ ಹಾಕೊಟ್ಟಿದ್ದಕ್ಕೆ ಯಾವ್ದ್ರಲ್ಲಿ ಕಾಫಿನಲ್ಲಿ ಏನ್ ಬರ್ತಾ ದಾರಿ ಬಿಡಿಯಪ್ಪ ಬರ್ಲಿ ಅವ್ರಿಗೆ ಇನ್ನೊಂದು ಸರ್ಪ್ರೈಸ್ ಕೊಡ್ತೀನಿ ಬೇಗ ಗುಣ ಆಗ್ಲಿ ಅಯ್ಯೋ ಅದೆಲ್ಲ ಬಿಟ್ಟಾಕಿ ಸರ್ ಈಗಲಾದ್ರೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀರಾ ಸರಿ ಈವ್ನಿಂಗ್ ನಿಮ್ಮ ಮನೆಗೆ ಬಂದು ಕಾಣು ಓಕೆ ಸರ್ ಕಮಿಷನರ್ ಸರ್ ಈಗಿನ ಘಟನೆ ಬಗ್ಗೆ ಇಮಿಡಿಯೇಟ್ ಆಗಿ ತನಿಖೆ ಮಾಡಿ ನನಗೆ ರಿಪೋರ್ಟ್ ಕೊಡಿ ಅಪ್ಪ ಗಣೇಶ ನನ್ನ ಜೀವನದಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ ನಾನು ಕೈ ಹಿಡಿತಿರೋ ಈ ಕೆಲಸ ಯಾವುದೇ ವಿಘ್ನಗಳಿಲ್ಲದೆ ದಿಗ್ವಿಜಯವಾಗಿ ಸಾಗಲಿ ಅಂತ ಆಶೀರ್ವಾದ ಮಾಡಪ್ಪ ನಂಬಿದವರನ್ನ ಯಾವತ್ತೂ ಕೈ ಬಿಡಲ್ಲ ಗಣೇಶ ಎನಿಹೌ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆಲ್ಕಮ್ ನೈಸ್ ಮೀಟಿಂಗ್ ಸೂರ್ಯ ಸಿಎಂ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ ನೋಡಿ ಅದೇ ನಿಮ್ ಚೇಂಬರ್ ಜನ ಸ್ವಲ್ಪ ಹಿಂಗ್ ತಗೊಂಡ್ಬರ್ತೀರಾ ತಗೊಳ್ಳಿ ಸರ್ ಒಂದ್ ಮಿನಿಟ್ ನೀವ್ ಯಾವ ಫೈಲ್ಗೂ ಸೈನ್ ಹಾಕ್ಬೇಡಿ ನಿಮ್ ಅಪಾಯಿಂಟ್ಮೆಂಟ್ ಆರ್ಡರ್ ರದ್ದಾಗಿದೆ ಯಾವ ಸಿಎಂ ಸಪೋರ್ಟ್ ನಿಂದ ನೀನು ಕೆಲಸನ ಸಂಪಾದನೆ ಮಾಡ್ಕೊಂಡು ಅದೇ ಸಿಎಂ ಕೈಯಲ್ಲಿ ಆರ್ಡರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ ನನ್ನನ್ನು ಎದುರಾಕೊಂಡ್ರೆ ಕರ್ನಾಟಕದ ಯಾವ ಮೂಲೆಯಲ್ಲೂ ನಿನ್ನ ಕಸ ಗುಡಿಸೋ ಕೆಲಸನೂ ಸಿಗೋಲ್ಲ ಐ ಸಿ ಯಾಕೆ ಸರ್ ಇಂಕನ್ನ ಬಾಟ್ಲಿ ವಾಪಸ್ ಸುರಿತಾ ಇದ್ದೀರಾ ಯಾಕೆಂದ್ರೆ ಇನ್ಯಾವತ್ತೂ ಇವನ್ ಪೆನ್ಗೆ ಸರ್ಕಾರಿ ಇಂಕ್ ಹಾಕೋ ಸಂದರ್ಭ ಬರೋದಿಲ್ಲ ಅದಕ್ಕೆ ಬುಡ್ಬುಡಿಕೆ ದಾಸಯ್ಯ ಇವನು ಜ್ಯೋತಿಷ್ಯ ಹೇಳ್ತಾ ಇದ್ದಾನೆ ಪಿಪಿ ಒಂದಲ್ಲ ಒಂದ್ ದಿವಸ ನೀನು ಊದ್ಬೇಕಾಗುತ್ತೆ ಪಿಪಿ
ಇದೇ ಪೆನ್ನಲ್ಲಿ ಸರ್ಕಾರಿ ಇಂಕ್ ತುಂಬಿಸಿ ಇದೇ ಪೆನ್ನಿಂದ ನಿನ್ನ ಚಾರ್ಜ್ ಮಾಡ್ತೀನಿ ಇಟ್ ಇಸ್ ಮೈ ಚಾಲೆಂಜ್ ಬರಯ್ಯ ಸೂರ್ಯ ಕೂತ್ಕೋ ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ ಸರ್ ನನಗೆ ಯಾಕೆ ಅವಮಾನ ಮಾಡಿದ್ರಿ ಅಂತ ಕೇಳೋಕೆ ಬಂದಿದ್ದೀನಿ ನೋಡು ಆ ವಿಪಿ ಪೊಲಿಟಿಕಲ್ ಪ್ರೆಷರ್ ತಂದ ಏನು ಮಾಡೋಕಾಗದೇ ಇರೋ ಪರಿಸ್ಥಿತಿಲಿ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಬೇಕಾಯ್ತು ಓಹೋ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಿಕ್ಕೆ ನನ್ನಂತ ಪ್ರಜೆಗಳು ಏನಾದರೂ ಪರವಾಗಿಲ್ಲ ಅಂತೂ ತೋರಿಸ್ಬಿಟ್ರಲ್ಲ ನಿಮ್ಮ ರಾಜಕೀಯದ ಬುದ್ಧಿನ ಬೇಜಾರು ಮಾಡ್ಕೋಬೇಡಯ್ಯ ನಿನಗೆ ರಾಜಕೀಯಗಳು ಒಂದೂ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಸರ್ ರಾಜಕೀಯ ಇತಿಹಾಸದ ಮೊದಲನೇ ಪುಟದ ಮೊದಲನೆಯ ಪದ ಮೋಸ ನೀವು ನನಗೆ ಮಾಡಿದ್ದು ಕೊನೆಯ ಪುಟದ ಕೊನೆಯ ಪದ ಕೊಲೆ ಮೊನ್ನೆ ಆಸ್ಪತ್ರೆಯಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಆಗಿತ್ತು ನಿಮ್ಮನ್ನ ಉಳಿಸಿದ್ದಕ್ಕೆ ನೀವು ನನಗೆ ಕೊಟ್ಟ ಬಹುಮಾನ ಇವತ್ತು ನನಗಾದ ಅವಮಾನ ಸೂರ್ಯ ಈಗ ವಿಷಯ ಎಲ್ಲ ಬೇಡ ನಾನು ನಿನಗೆ ಬೇರೆ ಕಡೆ ಕೆಲಸ ಕೊಡಿಸ್ತೀನಿ ಅಯ್ಯ ಬೇಕಾದ್ರೆ ಈ ಪಸಿದ ತಗೋತೀನಿ ನಾನು ಮಾಡಿದ್ದು ಅದನ್ನೇ ಈ ಬೆಂಕಿಪಟ್ಟಣಕ್ಕೂ ಗೋವಿಂದಾ ಕನ್ಸ್ಟ್ರಕ್ಷನ್ ಗೆ ಕೆಲಸ ಕೊಡದೇ ಇರೋದಕ್ಕೂ ಏನು ಸಂಬಂಧ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲಿಂದ ಬಡವರ ಕಲ್ಯಾಣಕ್ಕೆ ಸರ್ಕಾರ ಹಾಕೊಂಡಿರೋ ಯೋಜನೆಗಳೆಷ್ಟು ಅದಕ್ಕೆ ಖರ್ಚು ಮಾಡ್ತಿರೋ ಕೋಟಿಗಳೆಷ್ಟು ಅದರಲ್ಲಿ ಬಡವರಿಗೆ ಸೇರ್ತಾ ಇರೋದೆಷ್ಟು ಈ ಮಧ್ಯೆ ಬ್ರೋಕರ್ಗಳು ಹಂದಿಗಳು ನಾಯಿಗಳು ತಿಮ್ಮಂಗಿಲಗಳು ತಿಂದು ತೇಗ್ತಾ ಇರೋದೆಷ್ಟು ನೋಡಿ ನೀವು ವಿಷಯನ ಡೈವರ್ಟ್ ಮಾಡ್ತಾ ಇದೀರಾ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಈ ಹಿಂದೆ ನಿಮ್ಮ ಗೋವಿಂದಾ ಕನ್ಸ್ಟ್ರಕ್ಷನ್ ಅವರು ಕಟ್ಟಿದ ಮನೆಗಳು ಶಾಲೆಗಳು ಬ್ರಿಡ್ಜ್ಗಳೆಲ್ಲ ಗೋವಿಂದ ಅಂತ ಕುಸ್ತೋಗಿ ಸಾಕಷ್ಟು ಪ್ರಾಣಹಾನಿ ಆಗಿದೆ ಆ ರಿಪೋರ್ಟ್ಸ್ ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀನಿ ಅದಕ್ಕೆ ನಾನು ಅವರು ಕೆಲಸ ಕೊಡಲಿಲ್ಲ ಯುವರ್ ಆನರ್ ಆ ಫೈಲ್ಗಳನ್ನ ತಾವು ಕೂಲಂಕುಷವಾಗಿ ಪರಿಶೀಲಿಸಿ ದಯವಿಟ್ಟು ಸ್ಟೇ ಆರ್ಡರ್ನ ರದ್ದು ಮಾಡಿ ನಾನು ಕೈಗೊಂಡಿರೋ ಕಾರ್ಯಕ್ರಮಗಳನ್ನ ನಿರಾತಂಕವಾಗಿ ಜರುಗಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಡಿಸಿ ಸೂರ್ಯ ಅವರು ನೀಡಿರತಕ್ಕಂತ ಅಂಕಿ ಅಂಶಗಳನ್ನು ಪರಿಶೀಲನೆ ಮಾಡಿದಾಗ ಅವರು ತೆಗೆದುಕೊಂಡ ನಿರ್ಧಾರ ಯಾವ ರೀತಿಯಿಂದಲೂ ತಪ್ಪಲ್ಲ ಎನ್ನುವ ತೀರ್ಮಾನಕ್ಕೆ ಈ ಕೋರ್ಟ್ ಬಂದಿದೆ ನಮ್ಮ ಪಾಡಿಗವನೆ ಆದ್ಯಾವರಣ್ಣ ಸಿಟಿವ ಗುಂಡು ಮಾತಿನ ಥಾಟಿಯು ಪುಟಿವ ಚೆಂಡು ಮನಸ್ಸಿನ ಪ್ರೀತಿಯು ನಮ್ಮ ನಾಡಿಗವನೆ ಅಪರಂಜಿಯು ನಮ್ಮ ನಾಡಿಗವನೆ ಅಪರಂಜಿಯು ಬಾನಿಗೆಲ್ಲ ಒಬ್ಬ ಸೂರ್ಯನಂತೆ ಇಡೀ ಊರಿಗೆಲ್ಲ ಇರುವ ನಮ್ಮ ಸೂರ್ಯಣ್ಣ ಬೆಳಗಿನ ನೋಡಣ್ಣ ನಮ್ಮ ಪಾಡಿಗವನೆ ಆದ್ಯಾವರಣ್ಣ ನಮ್ಮ ಪಾಡಿಗವನೆ ಆದ್ಯಾವರಣ್ಣ ಕತ್ತಲಂತೆ ಇದ್ದ ನಮ್ಮ ಬಾಳಿನಲ್ಲಿ ಬೆಳಕಿನಂತೆ ಬಂದು ಬದುಕು ತೋರಿಕೊಟ್ಟ ಕತ್ತಲಂತೆ ಇದ್ದ ನಮ್ಮ ಬಾಳಿನಲ್ಲಿ ಬೆಳಕಿನಂತೆ ಬಂದು ಬದುಕು ತೋರಿಕೊಟ್ಟ ದೇಶವನ್ನು ಅಳಿಸಿ ಪ್ರೀತಿಯನ್ನು ಬಿತ್ತಿ ಸ್ವಾರ್ಥರನ್ನು ತಿದ್ದಿ ಕರುಣೆ ಕಲಿಸಿಕೊಟ್ಟ ಇವನೇ ನಮ್ಮ ಊರ ಜನನಾಯಕ ಇವನೇ ನಮ್ಮ ಊರ ಜನನಾಯಕ ಬಾನಿಗೆಲ್ಲ ಒಬ್ಬ ಸೂರ್ಯನಂತೆ ಇಡೀ ಊರಿಗೆಲ್ಲ ಇರುವ ನಮ್ಮ ಸೂರ್ಯಣ್ಣ ಬೆಳಗಿನ ನೋಡಣ್ಣ ನಮ್ಮ ಬಾಡಿಗವನೆ ಆದ್ಯಾವರಣ್ಣ ನಮ್ಮ ಬಾಡಿಗವನೆ ಆದ್ಯಾವರಣ್ಣ ಹಾ
ಎಲ್ಲರನ್ನು ಹಿಡಿದು ಬದ್ದು ಒಳಗೆ ಹಾಕಿ ಭಂಡರಲ್ಲಿ ಶಿಸ್ತು ಕಲಿಸಿದಂತ ಅಣ್ಣ ಕುಂಡರಂದು ಹಿಡಿದು ಬದ್ದು ಒಳಗೆ ಹಾಕಿ ಭಂಡರಲ್ಲಿ ಶಿಸ್ತು ಕಲಿಸಿದಂತ ಅಣ್ಣ ಓದು ಕಾಣದಂಥ ನಮಗೆ ವಿದ್ಯೆ ಕೊಟ್ಟ ಬದುಕಿನಲ್ಲಿ ಇರಲಿ ಹೀಗೆ ಎಂದು ಆರಾಧನಾ ಇರಲಿ ಹೀಗೆ ಎಂದು ಆರಾಧನಾ ಓ ಬಾನಿಗೆಲ್ಲ ಒಬ್ಬ ಸೂರ್ಯನಂತೆ ಇಡೀ ಊರಿಗೆಲ್ಲ ಇರುವ ನಮ್ಮ ಸೂರ್ಯಣ್ಣ ಬೆಳಗಿದ ನೋಡಣ್ಣ ನಮ್ಮ ಬಾಡಿಗವನೆ ಆದ್ಯಾವ್ರಣ್ಣ ಸಿಡಿವ ಗುಂಡು ಮಾತಿನ ಘಾಟಿಯು ಪುಟ್ಟಿವ ಚೆಂಡು ಮನಸ್ಸಿನ ಪ್ರೀತಿಯು ನಮ್ಮ ನಾಡಿಗವನೆ ಅಪರಂಜಿಯು 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 ನನಗೆ ಇನ್ನೊಂದು ಅವಕಾಶ ಕೊಡಿ ಹೇಗಾದ್ರೂ ಮಾಡೋ ಒಂದು ಕಥೆ ಮುಗಿಸೇ ಮುಗಿಸ್ತೀನಿ ಮುಗಿಸ್ತೀಯ ಬಿ ಪಿ ಸಾಹೇಬ್ರು 20 ವರ್ಷ ಸಂಪಾದನೆ ಮಾಡಿದ್ದನ್ನ 2 ನಿಮಿಷದಲ್ಲಿ ಮಾಡ್ದಲ್ಲ ಫಿನಿಶ್ ನ ಎಂ ಎಲ್ ಎ ಸಾಹೇಬ್ ಏಟು ತಿಂದು ಗಾಯ ಆಗಿರೋ ಹುಲಿ ಇದು ಈ ಸಲ ಹುಷಾರಾಗಿ ಅಟ್ಯಾಕ್ ಮಾಡುತ್ತೆ ಇದೊಂದು ಅವಕಾಶ ಕೊಡೋಣ ಆಹಾ ಸುಭಾಷ್ ಶಬಾಷ್ ಒಳ್ಳೆ ಪುಟಾಣಿ ಸುಭಾಷ್ ಚಂದ್ರ ಬೋಸ್ ತರ ಕಾಣಿಸ್ತಾ ಇದೀಯ ಸರ್ ನಂಗೊಂದು ಆಸೆ ಇದೆ ಸರ್ ಹೇಳಿ ಸರ್ ಈ ಡ್ರೆಸ್ ಹಾಕೊಂಡು ಆ ಬಾವುಟ ಹಾರಿಸ್ಬೇಕು ಸರ್ ಆ ಬಾವುಟನ ಮುಟ್ಟೋದಕ್ಕಾಗ್ಲಿ ಹಾರಿಸೋದಕ್ಕಾಗ್ಲಿ ಯೋಗ್ಯತೆ ಇರೋ ನಿಮ್ಮಂಥವ್ರಿಗೆ ಆದ್ರೆ ಇವತ್ತೊಬ್ರು ದೊಡ್ಡ ಮನುಷ್ಯರು ಬರ್ತಾ ಇದ್ದಾರೆ ಅದನ್ನ ಹಾರಿಸೋದಕ್ಕೆ ಏನ್ ಮಾಡೋದು ಸರ್ ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಸರ್ ಹಾಗಂತೀರಾ ನಾನು ಹೇಳ್ದಾಗ ಮಾಡ್ತೀರಾ ಮಕ್ಕಳೇ ನಿಮಗೆಲ್ಲ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂದು ನಾನು ನಮ್ಮ ರಾಷ್ಟ್ರಧ್ವಜದ ಹಿರಿಮೆಯ ಬಗ್ಗೆ ಒಂದೆರಡು ಮಾತನ್ನು ಆಡಲು ಇಚ್ಛಿಸುತ್ತೇನೆ ಮೊದಲನೆಯದಾಗಿ ಕೇಸರಿ ಬಣ್ಣ ಇದು ಹಿಂದೂ ಧರ್ಮದ ಸಂಕೇತವನ್ನು ತೋರಿಸುತ್ತೆ ಎರಡನೆಯದು ಬಿಳಿ ಬಣ್ಣ ಭಾರತೀಯರು ಶಾಂತಿ ಪ್ರಿಯರು ಅನ್ನೋದನ್ನ ತೋರಿಸುತ್ತೆ ಮೂರನೆಯದು ಹಸಿರು ಬಣ್ಣ ಸಸ್ಯ ಶ್ಯಾಮಲೆ ನಮ್ಮದು ಫಲವತ್ತಾದ ಭೂಮಿ ಇಡೀ ಭಾರತಾಂಬೆ ಇಡೀ ವಿಶ್ವಕ್ಕೆಲ್ಲ ಅನ್ನ ಕೊಡೋ ಅನ್ನಪೂರ್ಣೇಶ್ವರಿ ಅನ್ನೋದನ್ನ ತೋರಿಸಿದ್ರೆ ಮಧ್ಯದಲ್ಲಿರೋದೇ ಅಶೋಕನ ಧರ್ಮಚಕ್ರ ಇಂತಹ ಹೆಮ್ಮೆಯ ರಾಷ್ಟ್ರ ಧ್ವಜವನ್ನ ಇಂದು ಅನಾವರಣಗೊಳಿಸೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಒಂದೊಂದು ಬಣ್ಣಕ್ಕೂ ಅರ್ಥ ಕೊಟ್ಟು ಮಧ್ಯದಲ್ಲಿ ಧರ್ಮಚಕ್ರವನ್ನು ಕೂಡಿಸಿ ಇಡೀ ಭಾರತೀಯರಿಗೆ ಈ ರಾಷ್ಟ್ರ ಧ್ವಜವನ್ನು ಸಮರ್ಪಿಸಿದ ಆ ಮಹಾನ್ ದೇಶಭಕ್ತನ ಹೆಸರನ್ನ ಏನು ಅಂತ ಹೇಳಿ ಆಮೇಲೆ ಧ್ವಜವನ್ನು ಹಾರಿಸಿ ಶತಕೋಟಿ ಭಾರತೀಯರು ತಿಳ್ಕೋಬೇಕಾದ ವಿಷಯ ಇದು ಹೇಳಿ ಸ್ವಾಮಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ ತಲೆ ಎತ್ತಿ ಹೆಮ್ಮೆ ಪಡುವಂತ ರಾಷ್ಟ್ರ ಧ್ವಜನ ಸಮರ್ಪಣೆ ಮಾಡಿದ ವ್ಯಕ್ತಿ ಯಾರು ಅಂತ ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ ಆದ್ರೂ ನಾವು ಭಾರತೀಯರು ಆಹಾ ಇಂಥ ಅಪ್ರಯೋಜಕರನ್ನ ಹೆತ್ತಿದ್ದಕ್ಕೆ ಆ ಭಾರತಾಂಬೆ ನಿಜವಾಗಿಯೂ ಧನ್ಯಳು ಹೇಳಿ ಭಾವಿ ಪ್ರಜೆಗಳೇ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಆ ಮಹಾನುಭಾವನ ಹೆಸರೇಳಿ ಈ ಸ್ವಾಭಿಮಾನದ ಧ್ವಜನ ಹಾರಿಸಿ ನಾನು ಹೇಳ್ತೀನಿ ಸಾಹೇಬ್ರೇ ಹೇಳಿ ಪುಟಾಣಿ ಸಾಹೇಬ್ರೆ ಭಾರತೀಯರ ಗೌರವದ ಸಂಕೇತವಾಗಿರೋ ಈ ಧ್ವಜವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದವರು ಆಂಧ್ರ ಪ್ರದೇಶದ ಪಿಂಗಳಿ ವೆಂಕಣ್ಣ ಸುಭಾಷ್ ಮರ್ಡರ್ ಕೇಸ್ ಏನಾಯ್ತು ರದ್ದಾಗಿದೆ ಸರ್ ವಾಟ್ ಹೌದು ಸರ್ ದಳವಾಯಿನೇ ಮರ್ಡರ್ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತ ಕೋರ್ಟ್ ಅವನ್ನ ಬಿಡುಗಡೆ ಮಾಡಿದೆ ಸರ್
ನೋಡಿದ್ರ ಬುದ್ಧಿ ಅನ್ಯಾಯನ. ನನ್ನ ಮೊಮ್ಮಗನ ಜೊತೆ ಆರೋಕ್ ಮುಂಚೆನೆ ಆ ಪಾಪಿ ರಾಜರು ಸ್ವಾಗ ಮೆರಿತಾ ಅವನೇ. ಅವನ್ ಬಾಯಿಗೆ ಮಣ್ಣಾಟ. ನೀವೇ ಏನಾದ್ರೂ ಮಾಡಿ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಕೋರ್ಟ್ ನಿರ್ಪರಾಧಿ ಅಂತ ತೀರ್ಮಾನ ಮಾಡಿದ್ಮೇಲೆ ನಾನು ಏನ್ ಮಾಡಕ್ಕಾಗುತ್ತೆ ಹೇಳಿ ಸರ್. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಈ ಮೂರು ಅಂಗಗಳು ಸಿಕ್ಕಬಾರದವ್ರ ಕೈ ಸಿಕ್ಕಿ ಪ್ರಜಾಪ್ರಭುತ್ವ ನರಳುತ್ತಾ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನೀವು ಪ್ರಶ್ನೋರ? ಹೌದು ಸರ್. ನೀವು ಹೇಳಿದ್ರಲ್ಲ ಮೂರು ಅಂಗಗಳು, ಅದ್ರ ಮೇಲೆ ಹಿಡಿತ ಸಾಧಿಸಬೇಕಾದ್ದು ಇವರುಗಳು. ಆದ್ರೆ ಈಗ ದಳವಾಯನ ಮಟ್ಟ ಹಾಕೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ನನ್ನ ಜೊತೆ. ಡ್ರೈವರ್ ಸರ್, ಬೆಳಿಗ್ಗೆ ಕಾರ್ ತಕರಾರು ಮಾಡಿದ್ ಯಾಕೆ? ಬ್ಯಾಟರಿ ಕರೆಂಟ್ ಪಾಸ್ ಆಗ್ತಿರ್ಲಿಲ್ಲ ಸರ್. ಈಗ ಸರಿ ಆಯ್ತಾ? ಆಯ್ತು ಸರ್. ಓಪನ್ ಮಾಡು. ಬ್ಯಾಟರಿಯಿಂದ ಈ ವೈರ್ ಕಿತ್ತು ಹಾಕಿದ್ರೆ ಕಾರ್ ಓಡೋದಿಲ್ಲ. ಅರ್ಥ ಆಗಿರ್ಬೇಕಲ್ಲ. ಬಂದ್ರೆ ಹೋಗೋಣ. ಅನ್ನ ಹಾಕಿದ ಕೈನೇ ಕಡದೆ ಆವತ್ತು ಮೂಳೆ ಕಡಿ. ಕಡಿ ಮೂಳೆನ ಕಡಿಬೇಕಾದ ನಾಯಿ ಮೂಳೆ ಎಲ್ಲ ಕಡೋ. ನಿನ್ ಕೈ ಕಾಲು ನರಗಳಲ್ಲ. ಬಿಆರ್ ಫ್ರಾಮ್ ಸಿಬಿಐ, ಸರ್ಚ್ ವಾರಂಟ್ ತಗೊಳ್ಳಿ. ಹಲೋ, ವಿಪಿ ಸ್ಪೀಕಿಂಗ್. ಸರ್, ನಾನು ಎಸ್ಟೇಟ್ ಇಂದ ಮಾತಾಡ್ತಾ ಇದ್ದೀನಿ. ಸಿಬಿಐ ನವರು ಬಂದು ಒಂದು ರೈಡ್ ಮಾಡ್ತಾ ಇದ್ದಾರೆ. ಲಘು ಹೃದಯಘಾತ. ಆದಷ್ಟು ಬೇಗ ಚೇತರಿಸ್ಕೋ ವಿಪಿ. ಜೈಲಿನಲ್ಲಿ ಊಟದ ರುಚಿ ನೋಡೋಕೆ ವಾರಂಟ್ ರೆಡಿ ಆಗ್ತಾ ಇದೆ. ವಿಶ್ ಯು ಸ್ಪೀಡಿ ರಿಕವರಿ. ಸೂರ್ಯ ನೋಡಿ, ಅವ್ರಿಗಿದನ್ನು ಜಾಸ್ತಿ ಆಗಿದೆ. ತಾವು ದಯವಿಟ್ಟು ಶಂಕರಪ್ಪ ಒಂದ್ ನಂಬರ್ ಕೊಡ್ತೀನಿ. ಬಾಂಬೆಗೆ ಫೋನ್ ಮಾಡಿ ಕರೆಂಟ್ ಕಾದರ್ಗೆ ಇಮಿಡಿಯೇಟ್ ಆ ಫ್ಲೈಟ್ ನಲ್ಲಿ ಬರಕ್ಕೆ ಹೇಳಿ. ನೋಡಕೊಳ್ಳೆ ಜಿರಾಪೆ ಹಂಗೆ ಉದ್ದುದ್ದ ಲಂ ಲಂಬ ಅವನೇ. ಅದೇನ್ ಕಿಸಿತಾನೆ ಅಂತ ಬೊಂಬಾಯಿಂದ ಕರ್ಸಿದ್ರೋ ಏನೋ. ನಾನು ಲಂಬ ಲಂಬ ಕಂಬಗೆ ಇದ್ದೀನಿ. ಹೌದು, ಕರೆಂಟ್ ಕಂಬ. ನನ್ನ ಹಾರ್ಟ್ ಟಚ್ ಕರೋ, ಟಚ್ ಕರೋ. ಕಾದರ್ ಭಾಯ್, ನೀನ್ 440 ಅಲ್ಲ 880. ಅರೆ ಉಲ್ಲು ಉಲ್ಲು ಫೋನ್ ಉಲ್ಲು ಫೋನ್ ಟೀಕ್ ಬೋಲ ಹಾಗೆ ಬೋಲ. ಕರೆಂಟ್ ಕಾದರ್ಗೆ ಟಚ್ ಮಾಡಿದ್ರೆ ಸುಟ್ಟು ಬೂದಿ ಆಗ್ತಾರೆ ಗೊತ್ತು. ಏನ್ ಗಲಾಟೆ? ನಮ್ದು ಹುಡುಗ ಆಂಟೋನಿ ಮಾರ್ನಿಂಗ್ ಶೋ ನೋಡ್ತಾ ಇದ್ದಾನೆ. ಮಾರ್ನಿಂಗ್ ಶೋ? ಅಯ್ಯೋ, ನಿಮ್ ಇನ್ನೊಬ್ಬ ಹುಡುಗ ಆರಾಮಲ್ಲಿ ಮ್ಯಾಟಿ ನೋಡ್ತಾ ಇದ್ದಾನ? ಇಲ್ಲ, ನಮ್ದು ಇನ್ನೊಬ್ಬ ಹುಡುಗ ಥಾಮ್ಸನ್, ಥಂಡರ್ ಥಾಮ್ಸನ್. ಥಂಡರ್ ಥಾಮ್ಸನ್ ಬೆಳಗ್ಗೆ ಎದ್ದು ಟಿಫನ್ಗೆ ಮಾಡ್ತಾ ಇದ್ದಾರೆ. ದೇಖೆಂಗೆ ಟಿಫನ್ ಮಾಡ್ತಾ ಇದ್ದೆ. ಅವ್ರು ನೋಡ್ರಿ, ಆವಿನ ಕೈಲಿ ಕಚ್ಚಿಸ್ಕೊತಾರ. ಹೌದು, ದಿಶಾ ಬರೋದಕ್ಕೆ ಟಿಫನ್. ಯಾ, ಆವಿನ ಕೈಲಿ ಕಚ್ಚಿಸ್ಕೊಂಡ್ರೆ ನ್ಯಾಗದ್ ಬಿದ್ದು ನೆಲ್ಲಿಕಾಯಿ ಆಗೋಯ್ತಾನೆ. ಅದೆಲ್ಲ ನಿಮ್ದುಕಿ. ಹೋಗ್ತಾ ಹೋಗ್ತಾ ಗೊತ್ತು ಆಗುತ್ತೆ. ಅಲ್ಲೇ ನಮ್ದುಕಿ, ಅವ್ರಿಗೆ ಸ್ಯಾಡಿ ಸಾಧ್ಬೇಕಾ? ತಮಾಷಾ ದೇಖು. ವಿಪಿ ಸಾಹೇಬ್ರೇ, ಇವ್ರ ಯಾರು ಭೂಲೋಕದಲ್ಲಿ ಹುಟ್ಟಿರೋ ನರಮಾನವರಲ್ಲ, ಕಿರಾತಕರು, ಯಮದೂತರು. ಆ ಸೂರ್ಯನ ವಿರುದ್ಧವಾಗಿ ಸರಿಯಾದ ದಂಡೇ ಕರೆಸಿದೀರ. ಅಬ್ಬೋಲೋ ವಿಪಿ ಸಾಬ್, ಯಾರಿಗೆ ಡೀಲ್ ಮಾಡ್ಬೇಕು ಅಂತ ಹೇಳ್ತೀನಿ. ಮೊದ್ಲು ಈ ದಳವಾಯಿ ಕಥೆ ಮುಗಿಸ್ಬಿಡು. ದಳವಾಯಿಗೆ ರೇಷನ್ ಕೋಟಾ ಖತಂ. ಯಾಕೆ ನೋಡ್ಬೇಕಾಯ್ತು ದಳವಾಯಿನ? ಅವನು ನನ್ಗೆ ಸ್ಟೂಡೆಂಟ್ಗೆ ಆಗಿದ್ದ ಸಾಬ್. ನೊಂದಿದ್ದಾನೆ, ಸಮಾಧಾನಕ್ಕೆ ಮಾಡ್ಬೇಕು, ಖರ್ಚಿಗೆ ಪೈಸಾಗೆ ಕೊಡ್ಬೇಕು. ಆಯ್ತು, ಹೋಗಿ. ಖುದಾ ಹಾಫೀಸ್. ಖರಾಬ್ಗೆ ಕತ್ತರಿಸಿದ್ದಾರೆ. ಯಾರು ನೀವು? ಖುದಾ ಕಿ ಗುಲಾಬ್.
ದಳವಾಯಿ ಸಲಾಂ ವಿಪಿ ಸಾಬ್ ಕರ್ತಿದ್ದಾರೆ ಈ ದುಡ್ಡಿಗೆ ಕೊಟ್ಟು ಬಾ ಅಂತ ನನಗೆ ಬೇಡ ಹೋಗ ವಿಪಿ ಹೇಳು ಅವನ ವಿರುದ್ಧ ಕೋರ್ಟಲ್ಲಿ ನಾನು ಸಾಕ್ಷಿ ಹೇಳ್ತೀನಿ ಅಂತ ಅರೆ ಭಯ್ಯ ದಿಮಾಕ್ಕೆ ಖರಾಬ್ ಆಗಿದೆ ಪೈಸಾನು ತಗೋ ಕೋರ್ಟ್ಗೆ ಸಾಕ್ಷಿನು ಹೇಳು ನಾನು ಕೂಡ ವಿಪಿ ದುಶ್ಮನ್ ಆ ಬೇಕು ನಮ್ದುಕ್ಕೆ ಶ್ರೀಮತಿಗೆ ಬರ್ಬಾದ್ ಮಾಡ್ಬಿಟ್ಟ ಅದಕ್ಕೆ ನಿಮ್ದುಕ್ಕೆ ಸಪೋರ್ಟ್ ಕೇಳೋದಕ್ಕೆ ನಾವು ಬಂದಿರೋದು ಈಗ ವಿಪಿಗೆ ನೀವು ಹೆಲ್ಪ್ ಮಾಡಿದ್ದಕ್ಕೆ ತಾನೇ ಈ ಗತಿಗೆ ಬಂದಿದ್ದು ತಗೋ ಭಯ್ಯ ನನ್ನ ನಿಮ್ದುಕ್ಕೆ ಬಡ ಭಯ್ಯ ಅಂತ ತಿಳ್ಕೊಳ್ಳಿ ಭಯ್ಯ ರಖೋ ಅರೆ ಅಲ್ಲ ಹಾಲು ಇದು ಎಮ್ಮೆಗೆ ಹಾಲು ಹಸುಗೆ ಹಾಲು ಇದು ಹಸುಗೆ ಹೆಮ್ಮೆಗೆ ಎರಡಕ್ಕೂ ಮಿಕ್ಸ್ ಮಾಡಿರೋ ಡೇರಿ ಹಾಲು ಕೊಡ್ಬೋದು ಭಯ್ಯ ನಮ್ದುಕ್ಕೆ ಬಂದಿದ್ದು ಕೆಲಸ ಮುಗೀತು ಖುದಾ ಹಾಫೀಸ್ ಬರ್ತಾರೆ ಶಾಬಾಷ್ ಕಾದರ್ ಈಗ ನಿನ್ನಿಂದ ಇನ್ನೊಂದು ಕೆಲಸ ಆಗಬೇಕಾಗಿದೆ ಬೋಲೋ ಸಾಬ್ ಸಿಬಿಐನವರು ನಮ್ಮ ಅಡ್ಡಗಳ ಮೇಲೆಲ್ಲ ದಾಳಿ ಮಾಡಿ ಕೇಸ್ ಬುಕ್ ಮಾಡಿದ್ದಾರೆ ಅದಕ್ಕೆ ಬೇಕಾದ ಸಾಕ್ಷಿನೆಲ್ಲ ಕೋರ್ಟ್ನಲ್ಲಿ ಫೈಲ್ ಮಾಡಕ್ಕೆ ಸಿದ್ಧವಾಗಿದ್ದಾನೆ ಆನಂದ್ ದುಶ್ಮನ್ ಯಾರ್ ಸರ್ ನಿಮಗೆ ದುಶ್ಮನ್ ಡಿ ಸಿ ಸೂರ್ಯ ಡಬಲ್ಗೆ ಇದೆ ಗುಂಡಿಗೆ ಡಬಲ್ ಮೀಟರ್ ಹೇ ಆಂಖೆ ದೇಖೋ ಆಂಟೋನಿ ಸಿಂಹದು ಇದೆ ಹುಷಾರಾಗಿ ಶಿಕಾರಿ ಆಡ್ಬೇಕು ಕರೆಕ್ಟ್ ಆಗಿ ಹೇಳಬೇಕಾದ್ರ ಭಯ್ ದುಶ್ಮನ್ ಗೆ ಆಗೆ ಪಿಛೆ ಯಾರಿದ್ದಾರೆ ಸಾಬ್ ಅವನ ಹೆಂಡತಿ ಅವನ ತಾಯಿ ಇಬ್ರೆ ದುಶ್ಮನ್ ಗೆ ವೀಕ್ನೆಸ್ ಕ್ಯಾ ಹೈ ಯಾವಾಗಲೂ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದೇ ಆ ನನ್ನ ಮಗನ ವೀಕ್ನೆಸ್ ಅಚ್ಚಾ ಈಗ ನಮ್ದು ಕ್ಯಾಬ್ಲೆಟ್ ಬೇಕು ಬ್ರೆಡ್ ಯಾಕೆ ಕುಡಿಯಕ ಅಲ್ಲ ಜಳಕ ಕರ್ನೇಕು ಜಾಸ್ತಿ ಮಾತಾಡಬೇಡ ನೀನು ಮಟಾಶ್ ಆಗ್ಬಿಡ್ತೀಯ ಬ್ಲಡ್ ಅಂದ್ರೆ ಸೆಂಟಿಮೆಂಟ್ ಆ ಡಿಸಿದು ರಕ್ತ ಸಂಬಂಧಿಗಳು ಇಲ್ಲಿಗೆ ಬರ್ಬೇಕು ಆಗ ಕೋರ್ಟ್ಗೆ ಹೋಗೋ ಫೈಲ್ ಇಲ್ಲಿಗೆ ಬರ್ತಾರೆ ಯಾರು ಯಾರು ನೀವೆಲ್ಲ ನಮ್ದುಕ್ಕೆ ಜವಾಬ್ದಾರಿ ಕೊಟ್ಟು ಅಭ್ಯಾಸ ಇಲ್ಲ ಹೋಗ್ಬಿಟ್ಟೆ ನಿಮ್ದು ಬೇಟಿಗೆ ಶಾದಿ ಮಾಡಲ್ಲ ಅರೆ ಪಾಗಲ್ ನಿಮ್ದು ಮಗಳಿಗೆ ಮದುವೆ ಮಾಡಲ್ಲ ಫಿಕ್ಸ್ ಆಗಿದೆ ಮುಂದಿನ ತಿಂಗಳ ಮದುವೆ ಫಿಕ್ಸ್ ಆಗಿರೋ ಮದುವೆಗೆ ಸಕ್ಸಸ್ ಆಗ್ಬೇಕು ಅಂದ್ರೆ ನಾವು ಹೇಳಿದ್ದು ಕೆಲಸ ಮಾಡಬೇಕು ಏನು ಏನ್ ಕೆಲಸ ಅದು ಕಲೆಕ್ಟ್ರದು ಸಾಬ್ದು ಹೆಂಡತಿಗೂ ಹಮ್ಮಂಗೂ ಕರ್ಕೊಂಡು ಬರ್ಬೇಕು ನಿಮ್ಮನ್ನ ನೋಡಿದ್ರೆ ಅವ್ರಿಗೇನು ಅಪಾಯ ಮಾಡಂಗ್ ಕಾಣುತ್ತೆ ನನ್ನ ಪ್ರಾಣ ಹೋದ್ರು ಅವ್ರಿಗೆ ಕರ್ಕೊಂಡ್ ಬರಲ್ಲ ಕರ್ಕೊಂಡು ಬರೋದು ಇಲ್ಲ ಸಂತನ್ ಲೇ ಜೈಗೆ ಲೇ ಜೈಗೆ ಅಮ್ಮ ಆಗ್ತೇವೆ ಏ ಬುಟ್ಟೆ ಈಗ ನಾವು ಹೇಳಿದ್ದು ಮಾಡಿಲ್ಲ ಅಂದ್ರೆ ನಿಮ್ ಮಗಳಿಗೆ ಡ್ಯಾಮೇಜ್ ಆಗ್ತೈತೆ ಅರೆ ಹುಲ್ಲು ಕಾಪಟ್ಟೆ ಸಾಂಪನ್ ರೇಪ್ಗೆ ಮಾಡಿದ್ ಹುಡುಗಿ ಇದುವರೆಗೆ ಯಾರೂ ಬದುಕಿಲ್ಲ ಸೀರೆಗೆ ಬಂತು ಜಾಕೆಟ್ಗೆ ಬಂತು ಡುಮ್ 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 ಅಪ್ಪ ನಿಮ್ ತಮ್ಮಯ್ಯ ನನ್ನ ಮಗಳಿಗೆ ಏನೋ ಮಾಡಬೇಡಿ ನೀವು ಹೇಳಿದ ಕೇಳ್ತೀನಿ ಹಾ ಬುಟ್ಟೆ ಎಸ್ ಡಿಸಿ ಸ್ಪೀಕಿಂಗ್ ವಾಲಿಕುಂ ಸಲಾಂ ಯಾರ್ ನೀವು ಬೊಂಬಾಯಿ ವಾಲಾ ಕರೆಂಟ್ ಕಾದರ್ ಅಂತ ಕರೀತಾರೆ ಸಾಬ್ ಏನಾಗ್ಬೇಕು ನನ್ನಿಂದ ಸಿಬಿಐಗೆ ಕೊಡ್ಬೇಕು ಅಂತಿದೆಯಲ್ಲ ವಿಪಿ ಸಾಬ್ದು ಜಾತ್ಕುದ್ದು ಫೈಲು ಅದನ್ನ ಹೆತ್ಕೊಂಡು ಸರಿಯಾಗಿ 5 ಗಂಟೆಗೆ ವಿಪಿ ಸಾಬ್ದು ಗೆಸ್ಟ್ ಹೌಸ್ಗೆ ಬರ್ಬೇಕು ಬರ್ದೇ ಇದ್ರೆ ಏ ಮಾಲೀಕ್ ಇಲ್ಲಿ ನಾವು ನಿಮ್ದು ಸೆಂಟಿಮೆಂಟ್ ಗೆ ರಿಪೇರಿ ಮಾಡ್ತೀವಿ ಅವ್ರಿಗೆ ಕೇಳು ಏಯ್ ನಾನ್ ಫೈಲ್ ತಗೊಂಡ್ ಬರ್ತಾ ಇದ್ದೀನಿ ಅಷ್ಟೊಳಗಡೆ ನನ್ನ ತಾಯಿಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಕೂದಲು ಸೋಂಕಿದ್ರು ನನ್ನ ಮಗನೇ ನಾನಿನ ಜೀವಿಸೇ ತಗೊಳಿಸೋದಿಲ್ಲ ನಾವು ಹೇಳ್ದಂಗೆ ಫೈಲ್ಗೆ ತಂದ್ಕೊಟ್ರೆ ನಿಮ್ದು ಬೇಗಂ ಸಾಬ್ ಸೀತಾ ಹಂಗೆ ಇರುತ್ತೆ ಠಂಗಾ ಠುಂಗಿ ಗುಸ್ಕ ಮಾಡಿದ್ರೆ ದ್ರೌಪದಿ ಆಗುತ್ತೆ ಠೀಕ್ ಹೈ ದ್ರೌಪದಿ ಮೇಲೆ ಕೈ ಇಟ್ಟೋನು ಬದುಕಲಿಲ್ಲ ಸೀತೆ ಮೇಲೆ ಕೈ ಇಟ್ಟೋನು ಬದುಕಲಿಲ್ಲ ಜ್ಞಾಪಕ ಇಟ್ಕೋ Oh,
ಸಂಬಂಧ ಇಲ್ದರೆ ಯಾವ್ದೋ ಫೈಲ್ ತಂದಿದ್ಯಾ? ನಿನಗೆ ಸಂಬಂಧ ಇರೋ ಫೈಲು ಸಿಬಿಐನವರಿಗೂ ಸಂಬಂಧ ಇತ್ತು, ಅದಕ್ಕೆ ಅಲ್ಲಿ ಸಬ್ಮಿಟ್ ಮಾಡಿದೀನಿ. ಎಷ್ಟು ಗುಂಡಿಗೆ ನಿನ್ಗೆ? ಪ್ರೀತ್ ಸೋರ್ಗೆ ಒಂದು ಗುಂಡಿಗೆ, ನಿನ್ನಂಥವ್ರು ಎದುರಾದ್ರೆ ಎರಡು ಗುಂಡಿಗೆ. ಆ ಎರಡು ಗುಂಡಿಗೆನು ಈಗ ಅದ್ರ ಹೋಗುತ್ತೆ. ನೋಡು, ನಿನ್ ತಾಯಿ ನಿನ್ ಹೆಂಡತಿ ನನ್ ಕಸ್ಟಡಿಯಲ್ಲಿ ಇದ್ದಾರೆ ಅನ್ನೋದನ್ನ ಮರಿಬೇಡ. ಅವ್ರನ್ನ ಬಿಡಿಸ್ಕೊಳ್ಳೋದು ಗೊತ್ತು, ನಿನ್ನ ಕಳಿಸ್ಕೊಡೋದು ಗೊತ್ತು. ಎಲ್ಲಿಗೆ? ಇಷ್ಟೊಳಗೆ ಗೊತ್ತಾಗುತ್ತೆ. ಓ ಹೌದಾ? ನಿನಗ್ ದಮ್ ಇದ್ರೆ ಬಿಡಿಸ್ಕೊಂಡು ಹೋಗು ನೋಡೋಣ. ಖಾದರ್, Thank you.
ನೋ ಮೋರ್ ಟ್ರಿಕ್ಸ್. ಇಲ್ಲ, ಲಾಸ್ಟ್ ಟ್ರಿಕ್ ಇನ್ನೊಂದಿದೆ ಅಲ್ಲಿ ನೋಡು. ಈಗ ನನ್ನ ತಾಯಿನ ನನ್ನ ಹೆಂಡತಿನ ರಿಲೀಸ್ ಮಾಡು. ನೋ, ಅದು ಸಾಧ್ಯವಿಲ್ಲ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಬಿಪಿ, ನನ್ನ ಕೆಟ್ಟವನಾಗಿ ಮಾಡು. ನೋ, ನನ್ನ ರಾಕ್ಷಸನಾಗಿ ಮಾಡು. ನೋ, ಕಮ್ ಆನ್, ರಿಲೀಸ್ ದೆಮ್. ನೋ, ನೋ, ಇಲ್ಲ, ನೋ, ಇಲ್ಲ. ಲಕ್ಷ್ಮಿ, ಹೇಳಿ. ನೀನು ಅವ್ರನ್ನ ಬೇಗ ರಿಲೀಸ್ ಮಾಡದೆ ಹೋದ್ರೆ ನಿನ್ನ ವಂಶದ ಕೂಡ ನಾನು ಇವನ್ನು ಶೂಟ್ ಮಾಡ್ಬಿಡ್ತೀನಿ. ಕಮ್ ಆನ್. ಬೇಡ ಬೇಡ, ನೀನು ಹೇಳ್ತಾ ಕೇಳ್ತೀನಿ, ನೀನು ಹೇಳ್ತಾ ಕೇಳ್ತೀನಿ. ಪ್ಲೀಸ್, ನನ್ನ ಮಗನ್ಗೇನು ತೊಂದರೆ ಕೊಡ್ಬೇಡ. ಪ್ರಸಾದ್, ನೀವು ಎಂಎಲ್ಎ ಶಂಕರಪ್ಪ ಸಿಎಂ ನ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದಕ್ಕೆ ಸಾಕ್ಷಿ ನಮಗೆ ಸಿಕ್ಕಿದೆ. ಅಲ್ಲದೆ ಡಿಸಿ ಅವರನ್ನು ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದು ನಮಗೆ ಗೊತ್ತಾಗಿದೆ. ಸೊ ಬೋತ್ ಆಫ್ ಯುವರ್ ಅಂಡರ್ ಅರೆಸ್ಟ್. ಸಾಹೇಬ್ರೆ, ಈ ದುಷ್ಟು ಮುಂಡೆ ಮಕ್ಕಳು ನನ್ನ ಮಗಳ ಮಾನನ ಕಳೆಯೋದಕ್ಕೆ ನೋಡಿದ್ರು, ಬೇರೆ ದಾರಿನೇ ಕಾಣದೆ ನಮ್ಮ ಪ್ರಾಣ ಬಲಿ ತಗೋಬೇಕು ಅಂತ ನೋಡಿದ್ರ. ಇಲ್ರಮ್ಮ, ಸಾಹೇಬರು ಬಂದು ನಮ್ಮ ಪ್ರಾಣನ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಆದ್ರೂ ನಾವು ಮಾಡಿದ ತಪ್ಪೆ, ನನಗೆ ಕ್ಷಮಿಸಿಬಿಡಿ ಸಾಹೇಬ್ರೆ. ಹೇಳಿ ಮಾ. ಲಕ್ಷ್ಮಿ, ನಿನ್ಗೇನು ಆಗಿಲ್ವಾ? ಇಲ್ಲ ರೀ, ಇದುವರೆಗೂ ನಡೆದಿದ್ದು ಡಿಸಿ ಸಾಹೇಬ್ರು ಮಾಡಿಸಿದ ನಾಟಕ. ನಾನ್ ನಿಮ್ಗೆ ಎಷ್ಟೋ ಸಲ ಹೇಳ್ತಿದ್ದೆ, ಅನ್ಯಾಯವಾಗಿ ದುಸ್ಸಂಪಾದನೆ ಮಾಡೋದು ಬೇಡ ಅಂತ. ಕಿರೋರಿಬ್ರು ಮಕ್ಕಳಿಗೆ ದೇವ್ ನಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ ರೀ, ಆದ್ರೆ ನೀವು ನನ್ನ ಮಾತು ಕೇಳಲಿಲ್ಲ. ಕೊನೆಗೂ ಡಿಸಿ ಸಾಹೇಬ್ರ ಮನೆಯನ್ನ ಕಿಡ್ನಾಪ್ ಮಾಡಿಸಿದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ಬೇರೆ ದಾರಿ ಕಾಣದೆ ನಾವೆಲ್ಲ ಸೇರಿ ನಾಟಕ ಮಾಡಿದ್ವಿ. ಡಿಸಿ ಸಾಹೇಬ್ರೆ, ನಮ್ಮಿಬ್ರು ಮಧ್ಯ ನಡೆದ ಯುದ್ಧದಲ್ಲಿ ನೀವು ಗೆದ್ರಿ, ನಾನು ಸೋತೆ. ಶಿಕ್ಷೆ ಅನುಭವಿಸಿ ಹೊಸ ಮನುಷ್ಯನಾಗಿ ಬರ್ತೀನಿ. ಆಯ್ತು ಬರ್ರಿ, ಜೈಲಲ್ಲಿ ನಿಮ್ ಜೊತೆ ಕೂತ್ಕೊಂಡು ಚೌಕ ಬರಾಡ್ತೀನಿ, ಅಲ್ಲಿ ಲೆಕ್ಕಾಚಾರ ಚುಕ್ತಾಗುತ್ತೆ. ನಮಸ್ಕಾರ ದೇವ್ರು, ಓಟ್ ಬರ್ತೀನಿ. ಹೋಗ್ಬಿಟ್ ಬಾರೋ ಪಿಂಗ್ಲಿ. ನನ್ನೊಲ್ಲವಿನ ಗೆಳತಿ ನನ್ನ ಮಡದಿ ಎಲ್ಲರ ಹಾಗಲ್ಲ, ನನ್ನೊಲ್ಲವಿನ ಗೆಳತಿ ನನ್ನ ಮಡದಿ ಎಲ್ಲರ ಹಾಗಲ್ಲ. ನನ್ನ ಎದುರಿನಲ್ಲಿ ಶ್ರೀ